वेदिके मेले मीनाक्षी सुंदरम गोपाल गौड्रे गोपाल कृष्ण गौरम जिला कार्यदर्शी कपट प्रताप इतरे नम संगाति प्रतिनिधि संगाति हितेश मोदी सम्मेलन संघटने जिला समिति स्वागत समिति के अदे रीतल सम्मेलन पूर्वभवी वलय सम्मेलन शाखा सम्मेलन अली प्रतिनिधि सम्मेलन आय्क बंदू कूड़ा राज्य समिति वत अभिनंदन सम्मेलन नड़ीता सदर्भ बहुश नवंबर 27 तारीख जगत दुडियो महिरे मोट्ट मोदल बारिगे हेरिगे रजेयन्न घोषणे माडिदंत दिन नवंबर 27 ಅನ್ನ ಘೋಷಣೆ ಮಾಡಿದಂತ ಸರ್ಕಾರ ಯಾವುದು ಅಂತ ಹೇಳಿದ್ರೆ ರಷ್ಯಾದಲ್ಲಿ ಅಕ್ಟೋಬರ್ 7ನೇ ತಾರೀಕು ಸಮಾಜವಾದಿ ಕ್ರಾಂತಿ ಆಗಿತ್ತು 1917ನೇ ಇಸವಿಯಲ್ಲಿ 20 ದಿವಸದಲ್ಲಿ ಕ್ರಾಂತಿ ಆದ 20 ದಿವಸದಲ್ಲಿ ದುಡಿಯೋ ಮಹಿಳೆಯರಿಗೆ ತೆರಿಗೆ ರಜೆಯನ್ನ ಮೊತ್ತ ಮೊದಲ ಬಾರಿ ಘೋಷಣೆ ಮಾಡಿದಂತ ದಿವಸ ನವೆಂಬರ್ 27ನೇ ತಾರೀಕು ಅಂತ ಒಂದು ದಿನ ಇವತ್ತು ನಾವು ಸೇರ್ತಾ ಇದ್ದೀವಿ सदर्भली नम पक्ष भारत कम्युनिस्ट पक्ष मार्क्सवादी ना नम पक्षव स्थापने स्पष्ट 100 वर्ष आगे नम पक्ष अरवे इसवी 1964 पक्ष प्रारंभ अदे रीति इतचे नम संघटना फ्रीडम नी ना कोलकाता अल स्पष्ट दृढ़वा कार्मिक वर्ग पक्ष मार्क्सवाद लिंगवाद के तद्धत दृढ़पड़ता देश जनता पक्ष बयसत आसमी कोलकाता फ्रीडम निर्णय लेनिन वाद अब लेनिन वाद जगत को दुड को इवती दिन अत्य मुख्य आगे नवंबर 27 कारण अदे रीत नवंबर 26 तारीख के बहुश देश स्वतंत्रोत्तर भारत कंडल दुड रईत चलवियन यशस्स दिन ने वर्ष आगता है नवंबर 26 देश संविधान अंगीक दिवस नवंबर 26 नम देश संविधान अंगीक दिन कड़े वर्ष 2020 कार्मिक संघटन सी देश 91 इसवी अनुसरक नव उदारवादी आर्थिक नीति नव उदारवादी आर्थिक नीति तीव्र दर जारी मोदी नेतृत्व बीजेपी एनडीए सरकार सरकार दुड सवाल कॉविड नदेयू नवंबर 26 तारीख कार्मिक संघटने सेरी सार्वजनिक मुश्किल कर 1920 जनवरी 8 तारीख मुश्किल जनवरी 8 तारीख मुश्किल आगे इन वर्ष मुगदे नवंबर 26 इन मुश्किल नीति आ मुश्कर नड़ीवे इडी देश रईत संघटने सीरी आ मुश्कर के बेबल देश वर्ष दुर्योजन हकड़ बीजेपी सरकार कानून चेंज अदर विरुद्ध नड़ीत मुश्कर भाग देश रईत संघटने सीरी नवंबर 26-27 धैर्य हम धैर्य हम मोदी सरकार नीतिया विरुद्ध
ಒಂದು ವರ್ಷಗಳ ಕಾಲ ಸತತವಾಗಿ ದೆಹಲಿ ಗಡಿಗಳಲ್ಲಿ ಹೋರಾಟವನ್ನು ಮುಂದುವರಿಸಿ ಈಗಲೂ ಮುಂದುವರಿಸ್ತಾ ಇರತಕ್ಕಂತ ಆ ಹೋರಾಟದ ವರ್ಷಾಚರಣೆಯ ಸಂದರ್ಭದಲ್ಲಿ ನಾವು ಸೇರಿದ್ದೆ ಮಾತ್ರ ಅಲ್ಲ, ಲೋಕಸಭೆಯಲ್ಲಿ ನಮಗೆ ಬಹುಮತ ಇದ್ರೆ ಆ ಬಹುಮತವನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯಸಭೆಯಲ್ಲಿ ನಾವು ಬಹುಮತ ಪಡ್ಕೊಳ್ಬಹುದು. ಲೋಕಸಭೆ ರಾಜ್ಯಸಭೆಯಲ್ಲಿ ಬಹುಮತ ಇದ್ದು ಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ರೀತಿಯಾದಂತ ಈ ದೇಶದ ಆಳುವ ವರ್ಗದ ನೀತಿಗಳಿದವಲ್ಲ, ಆ ಆಳು ವರ್ಗದ ನೀತಿಗಳಿಗೆ ಒಂದು ದೊಡ್ಡ ಸವಾಲನ್ನ ಹಾಕಿರ್ತಕ್ಕಂಥ ಕಾಲಘಟ್ಟದಲ್ಲಿ ಸಮ್ಮೇಳನ ನಡೀತಾರೆ. ಮಾತ್ರ ಅಲ್ಲ, ಬಹುಶಃ ಇದೇ ಸರ್ಕಾರ ಯಾವುದು ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ ಸೆಪ್ಟೆಂಬರ್ ನಲ್ಲಿ ಸುಗ್ರೀವಾಜ್ಞೆಗಳ ಮೂಲಕ ಈ ಮೂರು ಕೃಷಿ ಕಾನೂನುಗಳನ್ನ ಅಂಗೀಕರಿಸಿಕೊಂಡು ನಂತರ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಅಂಗೀಕರಿಸಿಕೊಂಡು ಬಹುಮತ ಇದೆ ಅಂತ ಹೇಳಿ, ಹಾಗೇನೆ ಕಾರ್ಮಿಕ ಸಮಿತಿಗಳನ್ನು ಅಂಗೀಕರಿಸಿಕೊಂಡು ಮುಂದೋಗ್ತಿತ್ತಲ್ಲ, ಆ ಮೂರು ಕೃಷಿ ಕಾಯ್ದೆಗಳನ್ನು ಕೂಡ ವಾಪಸ್ ತಗೊಳ್ಬೇಕಾದಂತ ತನ್ನ ಕ್ಯಾಬಿನೆಟ್ ಡಿಸಿಷನ್ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತಂತ ಇಂತಹ ಒಂದು ಐತಿಹಾಸಿಕ ಗೆಲುವಿನ ನಡೆಗೆ ಸಾಗಿರ್ತಕ್ಕಂಥ ರೈತ ಕಾರ್ಮಿಕ ಚಳವಳಿ ಸಂದರ್ಭದಲ್ಲಿ ನಾವು ಸೇರಿದ್ದೀವಿ. ಹಾಗೆ ಈ ಚಳವಳಿ ಹೇಗೆ ಬಂತು, ಈ ಚಳವಳಿ ಹೇಗೆ ಬಂತು ಅನ್ನುವಂತ ಸಂದರ್ಭ ನೋಡಿದಾಗ ಬಹುಶಃ ಈ ದೇಶದಲ್ಲಿ ಜಾರಿ ಮಾಡಬೇಕು ಅಂತ ಹೊರಟಿರ್ತಕ್ಕಂತ ಕಾರ್ಪೊರೇಟ್ ಬಂಡವಾಳಗಾರರ ಪರ ಜಾರಿ ಮಾಡಬೇಕು ಅಂತ ಹೊರಟಿದ್ದಂತ ಈ ನವ ಉದಾರವಾದಿ ಆರ್ಥಿಕ ನೀತಿಗಳಿಗೆ ಇಷ್ಟು ದೊಡ್ಡ ಸವಾಲು ಈ ದೇಶದ ಜನರಿಂದ ಹೊರಹೊಮ್ಮುತ್ತೆ ಅಂತೇಳಿ ಈ ದೇಶದ ಆಳು ಬಂದರು ಲೆಕ್ಕ ಹಾಕಿದೆ. ಪಾರ್ಲಿಮೆಂಟ್ ಅಲ್ಲಿ ಬಹುಮತ ಇದ್ಬಿಟ್ರೆ, ಪಾರ್ಲಿಮೆಂಟ್ ಅಲ್ಲಿ ಎಡಪಕ್ಷಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಬಿಟ್ರೆ ನಾವು ಮಾಡದನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಹೆಂಗೆ ಈ ದೇಶದ ಆಳು ಹೊರಗಡೆ ಹೊರಟಿತ್ತಲ್ಲ ಬಿಜೆಪಿ ನೇತೃತ್ವದಲ್ಲಿ ಎಡಪಕ್ಷಗಳಿಗೆ ಸಿಪಿಎಂಗೆ ಪಾರ್ಲಿಮೆಂಟ್ ಅಲ್ಲಿ ಸದಸ್ಯರದೇ ಇರಬಹುದು, ಬೀದಿಗಳು ಈಗಲೂ ಖಾಲಿ ಇದಾವೆ. ಈ ಬೀದಿಗಳಲ್ಲಿ ಕೆಂಪಾವುಟ ಆಗ್ತದೆ, ಕೆಂಪಾವುಟ ಜೊತೆ ಹಸಿರು ಬಾವುಟ ನಾವು ನೀಲಿ ಬಾವುಟನ್ನು ಸೇರಿಸ್ಕೋತೀವಿ, ನೋಡೇ ಬಿಡ್ತೀವಿ ನಿಮ್ಮ ಸಂಸತ್ತಲ್ಲಿ ಇರುವಂತಹ ಬಹುಮತಕ್ಕೆ ಯಾಕೆ ಮುಂದುವರಿತೀರಿ ಅಂತೇಳಿ ಅಡ್ಡ ಹಾಕಿ ನಿಂತ ಐತಿಹಾಸಿಕವಾದಂತಹ ವರ್ಷದಲ್ಲಿ ನಾವು ಈ ಸಮ್ಮೇಳನ ಸೇರ್ತೇವೆ. ಸಾಮಾನ್ಯ ಸಾಧ್ಯ ಅಲ್ಲ, ಅನೇಕ ರೀತಿ ಅರ್ಥ ಆಗಿಲ್ಲ ಈ ದೊಡ್ಡ ಸಾಧನೆಯ ಈ ಗೆಲುವಿನ ಮಹತ್ವ ಏನು. ಯಾಕೆ ಈ ಮಾತಾಡ್ತೀನಿ ಅಂದ್ರೆ ಕಾಂಗ್ರೆಸ್ 91ನೇ ಇಸ್ವಿಯಿಂದ ಈ ನವ ಉದಾರವಾದಿ ಆರ್ಥಿಕ ನೀತಿಗಳನ್ನ ನಾವು ಜಾರಿ ಮಾಡಿತಿರ್ತೀವಿ ಅಂತ. ಅದರ ಭಾಗವಾಗಿ ಪಾರ್ಲಿಮೆಂಟ್ ಅಲ್ಲಿ ಬಹುಮತ ಬಂದ್ಬಿಟ್ರೆ, ಎರಡನೇ ಬಾರಿ ಮೋದಿ ಗೆದ್ಬಿಟ್ರೆ, ಎರಡನೇ ಬಾರಿ ಗೆದ್ದರು, ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ್ರು, ಹೆಚ್ಚು ಓಟು ಬಂತು, ಒಂದು ರಾಜ್ಯದ ನಂತರ ಇನ್ನೊಂದು ರಾಜ್ಯದ ಗೆಲ್ತಾ ಹೋದ್ರು, ಗೆಲ್ಲಿಲ್ಲ ಅಂದ್ರೆ ನಾವೇನಾರ ಮಾಡಿ ಅಧಿಕಾರ ಪಡಿತೀವಿ ಅಂತ ಹೊರಟ್ರು. ಎಲ್ಲ ಮಾಡಿಕೊಂಡದ್ದು ಏನಕ್ಕಪ್ಪ ಅಂದ್ರೆ ಈ ನವೋದಾರವಾದಿ ಆರ್ಥಿಕ ನೀತಿಗಳನ್ನು ಜಾರಿ ಮಾಡಿದ್ವಿ. ನವೋದಾರವಾದಿ ಆರ್ಥಿಕ ನೀತಿಗಳು ಅಂದ್ರೆ ಏನು, ಅಥವಾ ನವ ಉದಾರವಾದ ಅಂದ್ರೆ ಏನು ಅಂತೇಳಿ ನಾವು ಮಾರ್ಕ್ಸ್ವಾದಿ ಕಣ್ಣೋಡ್ತಲ್ಲಿ ನೋಡಿದಾಗ ಸಿಪಿಎಂ ಪಕ್ಷ ಏನ್ ನೋಡ್ತದೆ ಅಂದ್ರೆ, ಇವತ್ತಿನ ಈ ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ, ಜಾಗತಿಕ ಬಂಡವಾಳಶಾಹಿ ವ್ಯವಸ್ಥೆ, ಯಾವ ಜಾಗತಿಕವಾದಂತಹ ಬಂಡವಾಳಶಾಹಿ ವ್ಯವಸ್ಥೆ ಜನತೆಯ ಸಮಸ್ಯೆಗಳನ್ನ ಪರಿಹರಿಸಲು ಸಾಧ್ಯ ಆಗ್ತಿಲ್ವನ್ನ ಕೈಲಿ, ಆ ಜನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ ಇಲ್ಲದೆ ಇದ್ದಂತೆ ಜಾಗತಿಕ ಬಂಡವಾಳಶಾಹಿ ವ್ಯವಸ್ಥೆ ಆರ್ಥಿಕ ಬಿಕ್ಕಟ್ಟಿನಿಂದ ಬಿಕ್ಕಟ್ಟು ಹೋಗ್ತಾ ಇರುವ ಸಂದರ್ಭದಲ್ಲಿ ತನ್ನಂತ ಉಳಿಸಿಕೊಳ್ಳಿಕ್ಕೆ ಕಟ್ಕೊಂಡಂತ ದಾರಿ ನವ ಉದಾರವಾದಿ ಆರ್ಥಿಕ ನೀತಿಗಳ ದಾರಿ ನವ ಉದಾರವಾದ. ಈ ನವ ಉದಾರವಾದ ಇವತ್ತಿನ ಈ ಕಾಲಘಟ್ಟದ ಬಂಡವಾಳಶಾಹಿಯ ಒಂದು ಹೊಸ ರೂಪ. ಆ ಸಂದರ್ಭದಲ್ಲಿ ಈ ನವ ಉದಾರವಾದಿ ಆರ್ಥಿಕ ನೀತಿಗಳ ದಾರಿ ಪರ್ಯಾಯವೇ ಇಲ್ಲ. 91ನೇ ಇಸ್ವಿಯಲ್ಲಿ ಸೋವಿಯತ್ ರಷ್ಯಾಗೆ ಹಿನ್ನಡೆ ಆದ ನಂತರ ಬೇರೆ ದಾರಿ ಇಲ್ಲ, ಇತಿಹಾಸ ಅಂತ್ಯ ಆಯಿತು. ಇನ್ನೇನಿದ್ರು ಬಂಡವಾಳಶಾಹಿ ವ್ಯವಸ್ಥೆ ದಾರಿ, ಸಮಾಜವಾದಿ ವ್ಯವಸ್ಥೆ ಅನ್ನೋದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನ ಅನ್ನುವಂತ ವಾದವನ್ನು ಮಾಡಿದಾಗ ಸಾಮ್ರಾಜ್ಯಶಾಹಿಗಳ ಪ್ರತೀಕವಾಗಿ ಬ್ರಿಟಿಷ್ ನ ಇಂಗ್ಲೆಂಡ್ ನ ಮ್ಯಾಗ್ರೆಟ್ ಥಾಚರ್ ಟು ಆಲ್ಟರ್ನೇಟಿವ್ ಡಿನಾ ಫ್ಯಾಕ್ಟರ್, ಆರ್ಥಿಕ ನೀತಿಗಳಿಗೆ ಪರ್ಯಾಯವೇ ಇಲ್ಲ, ಬಂಡವಾಳಶಾಹಿ ವ್ಯವಸ್ಥೆ ಬಂಡವಾಳಶಾಹಿ ನೀತಿಗಳ ದಾರಿ ಇರ್ತೇವೆ. ಅದನ್ನು ಜಾರಿ ಮಾಡಲಿಕ್ಕೆ ಮೋದಿಯವರಿಗೂ ಪರ್ಯಾಯವೇ ಇಲ್ಲ. ಮೋದಿ ಸರಿಯಿಲ್ಲ ಪರ್ಯಾಯ ಜನ ಯಾರಿಗಾಗಲಿ ಇಲ್ಲ. ಹಾಗಾಗಿ ಮೋದಿಯವರಿಗೂ ಆಲ್ಟರ್ನೇಟಿವ್ ಇಲ್ಲ, ಆರ್ಥಿಕ ನೀತಿಗಳು ಆಲ್ಟರ್ನೇಟಿವ್ ಇಲ್ಲ ಅನ್ನೋ ರೀತಿ 91ನೇ ಇಸ್ವಿಯಿಂದ ಜಾರಿ ಮಾಡಿದಂತ ನೀತಿಗಳು 20 ವರ್ಷ ತಲುಪೋಷ್ಟರಲ್ಲಿ ರಾಜಕೀಯ ನಾಯಕತ್ವದಲ್ಲೂ ಬಿಜೆಪಿಗೆ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳ್ತಿದ್ದಂತ ಸಂದರ್ಭದಲ್ಲಿ ಈ ನವ ಉದಾರವಾದಿ ಆರ್ಥಿಕ ನೀತಿಗಳನ್ನು ಕಟ್ಟಾಕೋದ್ರ ಮೂಲಕ ರಸ್ತೆಗಳಲ್ಲಿ ಪರ್ಯಾಯ ರೂಪಿತವಾಗ್ತದೆ ಅನ್ನುವಂಥದ್ದು ತೋರಿಸ್ಕೊಟ್ಟಂತ ಕಾಲಘಟ್ಟ ನಾವೀಗ ಮಾಡುತ್ತೆ. ಮಾತ್ರ ಅಲ್ಲ, ಈ ಕೋವಿಡ್ ಸಂದರ್ಭವನ್ನು ನಾವು ನೋಡಿದ್ವಿ,
ಈ 48 ತಿಂಗಳ ಕಾಲ ಏನಿದೆ ಕಳೆದ ಸಮ್ಮೇಳನ ನಡೆದ ನಂತರ 36 ತಿಂಗಳು ನಡೆಯಬೇಕಾದಂತ ಮೂರು ವರ್ಷ ನಡೆಯಬೇಕಾದಂತ ಸಮ್ಮೇಳನ ಇವತ್ತು 48 ತಿಂಗಳು ನಡೀತಾ ಇದೆ ಕೋವಿಡ್ ಬಂತು ಬಹುಶಃ ಈ ಕೋವಿಡ್ ಈ ರೀತಿ ಬರ್ತದೆ ಅಂತ ಹೇಳಿ ಇದೊಂದು ಅನಿರೀಕ್ಷಿತ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಮಾತ್ರ ಅಲ್ಲ ವಿಶಿಷ್ಟವಾದಂತಹ ಸಂದರ್ಭ ವಿಶೇಷವಾದಂತಹ ಸಂದರ್ಭ ಈ 48 ತಿಂಗಳಲ್ಲಿ ಮೊದಲ ಸುಮಾರು 27 ತಿಂಗಳು ಒಂದು ರೀತಿಯಾದ ಸಂದರ್ಭವನ್ನು ನೋಡಿದ್ರೆ ಮಾರ್ಚ್ 21ನೇ ತಾರೀಕು ಕೂಡ ಕಳೆದ ವರ್ಷ 20ನೇ ಆ ನಂತರದ 21 ತಿಂಗಳಿಗೆಲ್ಲ ಇದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ವಿಶೇಷವಾದಂತಹ ಪರಿಸ್ಥಿತಿ ಅದೇ ಕೋವಿಡ್ ಅಂತ ಒಂದು ವೈರಾಣು ಸಾಂಕ್ರಾಮಿಕೋ ಹೊರಹೊಮ್ಮುವಾಗ ಬಂಡವಾಳಶಾಹಿ ವ್ಯವಸ್ಥೆ ಏನೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ಹೇಳುವಾಗ ಭೂಮಿ ಮೇಲೆ ಸ್ಪರ್ಧೆ ಎಳಿಸ್ತೀವಿ ಅಂತ ಹೇಳುವಾಗ ಮಂಗಳ ಗ್ರಹಕ್ಕೆ ಹೋಗ್ತೀವಿ ನಾವು ಅಂತ ಹೇಳುವಾಗ ಈ ಕೋವಿಡ್ ಅನ್ನುವಂತ ಒಂದು ಸಾಂಕ್ರಾಮಿಕವನ್ನು ನಿಯಂತ್ರಣ ಮಾಡಲಿಕ್ಕಾಗಲಿ ಅದರಿಂದ ಮಾನವನ ಜೀವವನ್ನ ಜೀವನವನ್ನ ಉಳಿಸಲಿಕ್ಕೆ ಬಂಡವಾಳಶಾಹಿ ವ್ಯವಸ್ಥೆ ಸಾಧ್ಯವಾಗಲ್ಲ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡಿದಂತ ಕಾಲಘಟ್ಟದಲ್ಲಿ ಸಮ್ಮೇಳನ ಅದೇ ನಾವು ನೋಡುದು ಬಂಡವಾಳಶಾಹಿಗಳ ಸ್ವರ್ಗ ಅಂತ ಹೇಳ್ತಕ್ಕಂತ ಬಂಡವಾಳಶಾಹಿ ಅತ್ಯುನ್ನತವಾದಂತಹ ಬೆಳವಣಿಗೆಯನ್ನ ತೋರಿಸ್ತಕ್ಕಂತ ಅಮೆರಿಕಾದಲ್ಲಿ ಅತಿ ಹೆಚ್ಚು ಸಾವಾಗಿದೆ ಅತಿ ಹೆಚ್ಚು ಸೋಂಕಾದ ಆ ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಯಾವ್ದು ಇರ್ತೋ ನವೋದಾರವಾದಿ ಆರ್ಥಿಕ ರೀತಿಯ ಒಂದು ಮೂಲ ಲಕ್ಷಣ ಏನಂದ್ರೆ ಒಂದು ಮೂಲ ಗುಣಲಕ್ಷಣ ಏನಪ್ಪ ಅಂತಂದ್ರೆ ಸರ್ಕಾರದ ಖರ್ಚನ್ನು ಕಮ್ಮಿ ಮಾಡೋದು ಸರ್ಕಾರದ ಖರ್ಚನ್ನು ಕಮ್ಮಿ ಮಾಡೋದೇ ಪರಿಹಾರ ಅಂತ ಹೇಳೋದು ನವೋದಾರವಾದಿ ಅದನ್ನ ಹೇಳೋದು ಹಾಗಾಗಿನೇ ಸರ್ಕಾರ ಶಿಕ್ಷಣ ನಡೆಸಿತ್ತು ಶಿಕ್ಷಣ ನಡೆಸಲ್ಲ ಸರ್ಕಾರ ಆಸ್ಪತ್ರೆ ಓಪನ್ ಮಾಡ್ತಿತ್ತು ಆಸ್ಪತ್ರೆ ಓಪನ್ ಮಾಡಲ್ಲ ಸರ್ಕಾರ ಏನೆಲ್ಲ ಮಾಡ್ತಾ ಇತ್ತೋ ಕಲ್ಯಾಣ ಪ್ರಭುತ್ವದಲ್ಲಿ ಅದ್ಯಾವುದು ಮಾಡಬಾರದು ಅನ್ನೋದನ್ನೇ ಸರ್ಕಾರದ ಒಂದು ನೀತಿ ಆಗ್ಬೇಕು ಅನ್ನುವಂಥದ್ದನ್ನೇ ಇದು ನಿರ್ಗೋ ಆಲ್ಟರ್ನೇಟಿವ್ ಪರ್ಯಾಯ ಇಲ್ಲ ಅನ್ನುವಂಥ ವಾದ ಆದರೆ ಇವತ್ತೇನಾಗಿದೆ ಕೋವಿಡ್ ಬಂದ ನಂತರ ಬಹುಶಃ ಕೋವಿಡ್ ಬಂದ ನಂತರ ಅಮೆರಿಕ ಯಾರು ಸರ್ಕಾರದ ಈ ಖರ್ಚುಗಳನ್ನು ಕಮ್ಮಿ ಮಾಡಬೇಕು ಅಂತ ವಾದ ಮಾಡ್ತಿತ್ತು ಅದೇ ಅಮೆರಿಕದ ಅಧ್ಯಕ್ಷರು 133 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ನ ಘೋಷಣೆ ಮಾಡ್ತಾರೆ ಐರೋಪ್ಯ ದೇಶಗಳ ರಾಷ್ಟ್ರಗಳೆಲ್ಲ ಒಟ್ಟಿಗೆ ಸೇರಿ 155 ಲಕ್ಷ ಕೋಟಿ ರೂಪಾಯಿನ ಪ್ಯಾಕೇಜ್ ನ ಘೋಷಣೆ ಮಾಡ್ತಾರೆ ಕೋವಿಡ್ ನ ಲಾಕ್ಡೌನ್ ನಿಂದ ಉಂಟಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಾರೆ ಅಂದ್ರೆ ಅರ್ಥ ಏನು ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಿದ್ರು ಸರ್ಕಾರ ಖರ್ಚು ಮಾಡಬೇಡಿ ಅಂತ ಹೇಳ್ತಿದ್ರು ಆಸ್ಪತ್ರೆ ದುಡ್ಡು ಹಾಕಬೇಡಿ ಶಿಕ್ಷಣ ದುಡ್ಡು ಹಾಕಬೇಡಿ ರಸ್ತೆ ದುಡ್ಡು ಹಾಕಬೇಡಿ ಜನರ ಕಲ್ಯಾಣ ದುಡ್ಡು ಹಾಕಬೇಡಿ ಅಂತ ಹೇಳ್ತಿದ್ದಂತ ನವ ಉದಾರವಾದಕ್ಕೆ ಕೋವಿಡ್ ಒಂದು ಸವಾಲಾಗಿತ್ತು ಮಾತ್ರ ಅಲ್ಲ ಕೋವಿಡ್ನ ಸಂದರ್ಭದಲ್ಲಿ ಇವ್ರು ಮಾಡಿದಂತ ಲಾಕ್ಡೌನ್ ನಿಂದಾಗಿ ಈ ಸಂಕಷ್ಟದಿಂದ ಪರಿಹಾರ ಬರಬೇಕು ಅಂತ ಹೇಳಿದ್ರೆ ಸರ್ಕಾರ ಖರ್ಚು ಮಾಡಬೇಕು ಸರ್ಕಾರ ಖರ್ಚು ಮಾಡಬೇಕು ಅನ್ನೋ ವಾದದ ಭಾಗವಾಗಿನ 20 ಲಕ್ಷ ಕೋಟಿ ರೂಪಾಯಿನ ಪ್ಯಾಕೇಜ್ ನ ಭಾರತ ಸರ್ಕಾರ ಕೊಟ್ಟಿದ್ದೀವಿ ಹೇಳಿದ್ರು ಭಾರತದ ಮೋದಿ ಕೊಟ್ಟಂತ ನಿರ್ಮಲಾ ಸೀತಾರಾಮನ್ ಕೊಟ್ಟಂತ 20 ಲಕ್ಷ ಕೋಟಿಯ ಪ್ಯಾಕೇಜ್ ಐರೋಪ್ಯ ಒಕ್ಕೂಟಗಳು ಕೊಟ್ಟಂತ 155 ಲಕ್ಷ ಕೋಟಿಯ ಪ್ಯಾಕೇಜ್ ಅಮೆರಿಕದ ಅಧ್ಯಕ್ಷರು ಪ್ರಕಟಣೆ ಮಾಡಿದಂತ 133 ಲಕ್ಷ ಕೋಟಿಯ ಪ್ಯಾಕೇಜ್ ಈ ನವ ಉದಾರವಾದಿ ಆರ್ಥಿಕ ನೀತಿಗಳ ಭಾಗವಾಗಿ ಯಾರು ಸಂಕಷ್ಟದಲ್ಲಿದ್ದರೂ ಜನ ಸಾಮಾನ್ಯ ಜನ ಅವ್ರಿಗೆ ತಲುಪಬೇಕಂತ ತಲುಪಿಲ್ಲ ಮತ್ತದು ಕಾರ್ಪೊರೇಟ್ ಬಂಡವಾಳಗಾರರ ಜೇಬ್ ಸೇರ್ತು ಅರೆ ಕೋವಿಡ್ ಬಂತು ಲಾಕ್ಡೌನ್ ಮಾಡಿದ್ವಿ ಆರ್ಥಿಕ ಚಟುವಟಿಕೆ ನಡೀತಾ ಇಲ್ಲ ಸ್ಥಗಿತ ಆಗಿದೆ ಬೆಳವಣಿಗೆ ಆಗ್ತಾ ಇಲ್ಲ ಪುನಶ್ಚೇತನ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾಕೇಜ್ ಕೊಡಬೇಕು ಅಂತ ಹೇಳಿದ್ರು ಮಾತ್ರ ಅಲ್ಲ ಇದನ್ನೇ ಒಂದು ಅವಕಾಶವಾಗಿ ಮಾಡಿಕೊಂಡು ಈ ನವ ಉದಾರವಾದಿ ಆರ್ಥಿಕ ರೀತಿ ಮತ್ತೆ ಜಾರಿ ಮಾಡಲಿಕ್ಕೆ ತೊಡಕೊಂಡು ನಾವು ನೋಡ್ತೀವಿ ಬಂಡವಾಳಶಾಹಿ ದೇಶದಲ್ಲೆಲ್ಲ ಮಾಡ್ತಿದೆ ಕೆಲಸ ಅರೆ ರಾತ್ರೋರಾತ್ರಿ ಖಾಸಗಿ ಆಸ್ಪತ್ರೆಗಳೇ ಪರಿಹಾರ ಅಂತ ಹೇಳ್ತಿದ್ದಂತ ಜನ ಒಂದು ದೇಶದಲ್ಲಿ ರಾತ್ರೋರಾತ್ರಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ರಾಷ್ಟ್ರೀಕರಣ ಮಾಡೋದು ಬೆಳಗ್ಗೆ ನೋಡಿದ್ರೆ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಗೌರ್ಮೆಂಟ್ ಆಸ್ಪತ್ರೆಗಳು ಗೌರ್ಮೆಂಟ್ ಆಸ್ಪತ್ರೆಗೆ ಇರಬೇಡ ಅಂತ ಹೇಳಿ ಇರಬಾರದು ಅಂತ ಹೇಳಿದಂತ ವಾದ ಮಾಡ್ತಿದ್ದಂತ ಬಂಡವಾಳಶಾಹಿಗಳು ಆ ಬಂಡವಾಳಶಾಹಿಗಳು ಉಳಿಬೇಕು ಅಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಆಸ್ಪತ್ರೆಗಳು ರಾಷ್ಟ್ರೀಕರಣ ಆಗಬೇಕು ಗೌರ್ಮೆಂಟ್ ಆಸ್ಪತ್ರೆಗಳು ಆಗಬೇಕು ಅನ್ನೋ ವಾದವನ್ನ ಮಾಡಬೇಕಾದಂತ ಅನಿವಾರ್ಯತೆಗಳು ಮೊನ್ನೆ G20 ದೇಶಗಳ ಶೃಂಗಸಭೆ ನಡೆದಿದೆ ಅಲ್ಲಿ ಪಾಪ ಬ್ರಿಟನ್ ನ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇರೋರು ಬಡ ದೇಶಗಳು
ಲಸಿಕೆಗಳನ್ನ ಪಡ್ಕೊಳ್ಳಿಕ್ ಬೇಕಾದ ಸಂಪನ್ನವಾಗಬೇಕು. ನಿಜ ಬಡ ದೇಶಗಳಲ್ಲಿ ಲಸಿಕೆಗಳನ್ನು ಪಡ್ಕೊಳ್ಳಿಕ್ ಬೇಕಾದ ಸಂಪನ್ನ ಆಗ್ಬೇಕು. ಅರೆ ನೀವು ಮಾಡಿರೋದೇನೋ ಶ್ರೀಮಂತ ದೇಶಗಳು, ಶ್ರೀಮಂತ ದೇಶಗಳ ಜನಸಂಖ್ಯೆಗೆ ಅಗತ್ಯ ಇರತಕ್ಕಂಥ ಲಸಿಕೆ ಏನಿದೆಯೋ ಅದಕ್ಕಿಂತ 70% ಹೆಚ್ಚು ಲಸಿಕೆಗಳ ಶೇಕಡ ಇಟ್ಕೊಂಡಿದ್ದಾರೆ. 100 ಲಸಿಕೆ ಬೇಕು ನಿಮಗೆ ಅಂದ್ರೆ 170 ಲಸಿಕೆ ನೀವು ಇಟ್ಕೊಂಡ್ಬಿಟ್ಟು ಬಡ ದೇಶಗಳು ಸಂಪನ್ನವಾಗಬೇಕು ಅಂತ ಒಪ್ಪುಕೊಂಡೆ ಬಂದ್ರೆ ಲಸಿಕೆ ಇವರ ಕೈ. ಅದಕ್ಕೆ ಪಾಪ ಇವತ್ತು ಬೆಳಿಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೊಂದು ಅಂದಾಜು ಮಾಡಿ ತುರ್ತು ಸಭೆ ಸೇರ್ತಿದ್ದಾರೆ. ಇವಾಗ ಆಫ್ರಿಕಾದಿಂದ ಇನ್ನೊಂದು ಹೊಸ ತಳಿ ಬಂದ್ಬಿಟ್ಟಿದೆ. ಆ ಹೊಸ ತಳಿ ನಿಮ್ಮೆಲ್ಲ ಲಸಿಕೆಗಳನ್ನು ಮೀರಿ ನಿಂತು ಬಿಡುತ್ತದೆ ಅಂತ ನೀವು ಫೋನ್ ಮಾಡಿ ಇಟ್ಕೊಳ್ತೀರಿ. ಲಸಿಕೆ ನಿಮಗೆ ಬೇಕಿಲ್ಲ ಅನ್ನುವಂತ ಸ್ಟೋರ್ ಮಾಡಿ ಇಟ್ಕೊಂಡವ್ ಲಸಿಕೆಗಳನ್ನ. ಅಲ್ಲಿ ಲಸಿಕೆನ ಆಫ್ರಿಕಾ ಕೊಟ್ಟಿದ್ರೆ ಬಹುಶಃ ಈ ಹೊಸ ತಲೆ ಗೊತ್ತಿರಲಿಲ್ಲ. ನಿಮ್ಗೆ ಅಗತ್ಯ ಇಲ್ಲ ಲಸಿಕೆ, ಲಸಿಕೆ ಅಗತ್ಯ ಇಲ್ಲ ಅಂದ್ರೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಂಡು. ನಿಮ್ಮ ಅಗತ್ಯಕ್ಕಿಂತ 70% ಹೆಚ್ಚು ಲಸಿಕೆಯನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರಿ. ಹಾಗಾಗಿ ಬಡ ದೇಶಗಳು ಆಫ್ರಿಕಾದ ದೇಶಗಳ ಜನಸಂಖ್ಯೆಯ 3% ಜನಕ್ಕೂ ಕೂಡ ಲಸಿಕೆ ಸಿಕ್ಕಿಲ್ಲ. ಹಾಗಾಗಿ ಆಫ್ರಿಕಾದಿಂದ ಹೊಸ ತಲೆ ಬಂದಿದೆ. ಈಗ ಆಫ್ರಿಕಾದಿಂದ ವಿಮಾನಗಳನ್ನು ನಿಲ್ಲಿಸಿದ್ರು ಹೆಚ್ಚಿದ್ದಾರೆ. ವಿಮಾನ ನಿಲ್ಲಿಸಿದ್ರು ಸಾಕಾಗಲ್ಲ ಪ್ರತಿ ಇದು ಹೊಸ ತಳಿ ನಿಮ್ಮ ಅಲ್ಟ್ರಾ ಡೆಲ್ಟಾ ಏನೆಲ್ಲ ತಳಿಗಳನ್ನು ಮೀರಿದಂತ ತಳಿ ಇದು ಎಲ್ಲ ಕಡೆ ವಿಶ್ವಕ್ಕೆಲ್ಲ ಒಪ್ಪಿಟ್ಟಿದೆ ಅಂತ ಹೇಳಿ ಇವತ್ತು ತುರ್ತು ಸಭೆಯನ್ನ ಇವತ್ತು ನಾಳೆ ಸೇರ್ತಾರೆ ವಿಶ್ವ. ಅದಕ್ಕೆ ಇರುವಂತ ಲಸಿಕೆ ಯಾವುದು ಕೂಡ ಕೆಲಸ ಮಾಡಲ್ಲ ಅಂತ ಮಾತನ್ನ ಹೇಳ್ತಿದ್ದಾರೆ. ಬಹಳ ನೋವಿನ ಸಂಗತಿ. ಅರೆ ಬಂಡವಾಳಶಾಹಿ ವ್ಯವಸ್ಥೆ ಕೈಯಲ್ಲಿ ಇಂಥ ಒಂದು ಸಾಂಕ್ರಾಮಿಕ ಸಂದರ್ಭ ಬಂದ್ರೆ, ತುರ್ತು ಸಂದರ್ಭ ಬಂದ್ರೆ ಮಾನವನ ಜೀವವನ್ನಾಗ್ಲಿ ಜೀವನವನ್ನಾಗ್ಲಿ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಇತಿಹಾಸ ಸಾಬೀತ್ ಮಾಡಿರುವಂತ ಕಾಲಘಟ್ಟ. ಅರೆ ಅದೇ ಸಂದರ್ಭದಲ್ಲಿ ಎಲ್ಲದರ ಪರಿಣಾಮವಾಗಿ ಏನಾಗಿದೆಯಪ್ಪ ಅಂದ್ರೆ, ಜಗತ್ತಲ್ಲಿ ಉಳ್ಳವರು ಇಲ್ಲದವರು ಅನ್ನೋದು ಎರಡು ವರ್ಗಗಳಿದ್ದಾವೆ ಅಂತೇಳಿ ಮಾರ್ಕ್ಸ್ ನ ಏನ್ ವಿಶ್ಲೇಷಣೆ ಇದೆ, ಯಾವ ಮಾರ್ಕ್ಸ್ ವಾದದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಸಿಪಿಎಂ ಅವರು, ಇವತ್ತಿನ ಈ ಸಂದರ್ಭದಲ್ಲಿ ಹೊಸ ರೀತಿಯಾದಂತ ವ್ಯಾಖ್ಯಾನವನ್ನು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಏನಪ್ಪ, ಲಸಿಕೆ ಉಳ್ಳವರು ಲಸಿಕೆ ಇಲ್ಲದವರು. ಹಾಗಾಗಿ ಲಸಿಕೆ ಉಳ್ಳವರು ಲಸಿಕೆ ಇಲ್ಲದವರು ಅನ್ನೋದನ್ನ ಎಲ್ಲಿವರೆಗೂ ನೀವು ಮುಂದುವರಿಸ್ತಿರೋ, ಜಾಗತಿಕ ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಸಾಮ್ರಾಜ್ಯಶಾಹಿ ವ್ಯವಸ್ಥೆ, ಅಲ್ಲಿವರೆಗೂ ಕೋವಿಡ್ ನ ನೀವು ಗೆಲ್ಲಕ್ಕಾಗೋದಿಲ್ಲ. ಹಾಗಾಗಿ ಪಾಠ ಕಲಿಬೇಕಿರೋದು ನೀವು ಸಮಾಜವಾದಿ ವ್ಯವಸ್ಥೆಯಿಂದ. ಚೈನಾ ತನ್ನ ದೇಶದ 105 ಕೋಟಿ ಜನರ ಲಸಿಕೆ ಕೊಟ್ಟಿದ್ದಾರೆ. ಎರಡು ಲಸಿಕೆಯನ್ನ 100ಕ್ಕೂ ಹೆಚ್ಚು ದೇಶಗಳಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿದ್ದಾರೆ. 18 ಲಸಿಕೆಗಳನ್ನು ಕಂಡುಕೊಟ್ಟಿದ್ದಾರೆ. ಅರೆ ಚೈನಾದಲ್ಲಿ ಇವತ್ತು ಕೂಡ ಅವರು ಕೂಡ ಮೂರನೇ ಅಲೆಗೆ ಅಂತೇಳಿ 47 ಮಹಾನಗರಗಳಲ್ಲಿ 37 ಮಹಾನಗರಗಳನ್ನು ಲಾಕ್ಡೌನ್ ಮಾಡಿದ್ದಾರೆ. ಬೀಜಿಂಗ್ ಅಲ್ಲೂ ಲಾಕ್ಡೌನ್ ಮಾಡಿದ್ದಾರೆ. ಯಾವಾಗ ಒಬ್ಬ ಸಮುದ್ರದಲ್ಲಿ ಹೋಗ್ತಾ ಇದ್ದಂತ ಹಡಗು ಇಂಗ್ಲೆಂಡ್ಗೆ ಹೋಗ್ಬೇಕಂತ ಹಡಗನ್ನ ನಮ್ಮ ಇಂಗ್ಲೆಂಡ್ಗೆ ಬರಬೇಡಿ, ನೀವು ಹೊರಗಡೆ 9 ಜನ ಕೋವಿಡ್ ಬಂದಿರೋರಿದ್ದಾರೆ ಅಂತೇಳಿ ಇಂಗ್ಲೆಂಡೇ ಇಂಗ್ಲೆಂಡ್ ಪ್ರಜೆಗಳನ್ನ ತಿರಸ್ಕರಿಸ್ತಾರೆ, ಬರಬೇಡಿ ಅಂತ. ನೋಡಿ ಹೆಂಗಿದೆ ವಿಚಿತ್ರ, ಒಂದು ಬಂಡವಾಳಶಾಹಿ ದೇಶ ತನ್ನ ದೇಶಕ್ಕೆ ಬರಬೇಕಂತ ತನ್ನ ದೇಶದ ಪ್ರಜೆಗಳ ಹಡಗನ್ನ ನೀವು ಬರಬೇಡಿ, ನಾವು ನಿಮ್ಗೆ ಲಂಗರ್ ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಪುಟ್ಟ ದೇಶ ಸಮಾಜವಾದಿ ದೇಶ ಅದರ ಮೇಲೆ 50 ವರ್ಷ ನೀವು ದಿಗ್ಬಂಧನ ಹೇಳಿದ್ರಿ. ಅವ್ರು ಬದುಕಲಿಕ್ ಬಿಟ್ಟಿಲ್ಲ ಅಮೆರಿಕಾದ ಜೊತೆ ಸೇರ್ಕೊಂಡು. ಪಾಪ ಸಣ್ಣ ದೇಶ ಹಿಡಿದು 9 ಜನ ಆಚಾರ ಇರೋದು ಬನ್ನಿ ಅಂತೀವಿ ಅವ್ರ ದೇಶದ ಲಂಗರ್ ಹಾಕ್ಲಿಕ್ಕೆ ಬಿಟ್ಟು ಆ 9 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವರ ದೇಶದಲ್ಲಿ ಎಲ್ಲರಿಗೂ ಕ್ವಾರಂಟೈನ್ ಮಾಡಿ ಹಡಗಲ್ಲಿ ತಂದವ್ರಿಗೆ ಮತ್ತೆ ಅವರವ್ರ ದೇಶದ ಕಲಿಸ್ಕೊಟ್ಟು ಹುಷಾರು. ಇದು ಸಮಾಜವಾದ, ಇದು ಸಮಾಜವಾದದ ತಾಕತ್ತು. ನೀವು ಬಂಡವಾಳ ಸಹಿತ ದೇಶಗಳು ನಿಮ್ಮ ಜನರನ್ನೇ ನೀವು ತಿರಸ್ಕೊಡ್ತೀರಾ, ನಿಮ್ಮ ದೇಶದ ಜನರನ್ನೇ ನೀವು ಒಳಗಡೆ ಬಿಟ್ಕೊಳ್ಳಿ ಕೊಡೋದಿಲ್ಲ ಅಂತ ಅನಿಷ್ಟ ವ್ಯವಸ್ಥೆ ಈ ಬಂಡವಾಳ ಸಹಿ. ಯಾಕಂದ್ರೆ ಎಲ್ಲವೂ ಲಾಭಕ್ಕಾಗಿ ಮಾಡೋದು. ಹಾಗಾಗಿ ಇಂತ ಒಂದು ಸಮಾಜವಾದಿ ಪರ್ಯಾಯ ಒಂದ್ ಕಡೆ ಇದೆ, ಜನರ ಜೀವವನ್ನ ಜೀವನವನ್ನ ನಾಶ ಮಾಡಿರ್ತಕ್ಕಂತ ಬಂಡವಾಳಶಾಹಿ ವ್ಯವಸ್ಥೆಯ ಇನ್ನೊಂದ್ ಕಡೆ ಇದೆ, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇನ್ನೊಂದ್ ಕಡೆ ಇದೆ. ಇಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಈ ಸಮ್ಮೇಳನ ನಡೀತಾ ಇದೆ. ಹಾಗೆ ಒಂದ್ ಕಡೆ ಲಸಿಕೆ ಉಳ್ಳವರು ಲಸಿಕೆ ಇಲ್ಲದವರು ಅಂತ ಹೇಳ್ತಿರುವಾಗಲೇ ಎಲ್ಲ ಕಡೆಯೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾತ್ರ ಅಲ್ಲ, ವರ್ಕ್ ಫ್ರಮ್ ಎನಿವೇ, ನೀವು ಎಲ್ಲಿಂದ ಬೇಕಾದ್ರೂ ಕೆಲಸ ಮಾಡಿ ಅನ್ನುವಂತ ಒಂದು ಅವಕಾಶ ಏನ್ ಮಾಡಿದ್ಯಪ್ಪ ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆಗೆ ಒಂದು ದೊಡ್ಡ ಲಾಭವನ್ನು ಮಾಡಿಕೊಳ್ಳಿಕ್ಕೆ
ಮಾರ್ಕ್ಸ್ವಾದದ ಕಣ್ಣೋಟದಲ್ಲಿ ಆ ದುಡಿಮೆಯ ಪಾಲಿನ ಮಿಗಿಲ್ತಾಯವನ್ನು ಹೆಚ್ಚು ಗಮನಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಖರ್ಚು ಉತ್ಪಾದನಾ ಖರ್ಚು ಕಮ್ಮಿ ಆಗುವಂತ ಮಿಗಿಲ್ತಾಯವನ್ನು ಹೆಚ್ಚು ಗಮನಿಸಲಿಕ್ಕೆ ಅವಕಾಶವನ್ನು ಕೂಡ ಇವತ್ತು ಹೋಮ್ವರ್ಕ್ ಮೆನಿವೇಲ್ ಅವಕಾಶ ಮಾಡಿದೆ. ಹಾಗೆ ಆರ್ಥಿಕ ಕುಸಿತ ಆಗ್ತಾ ಇದೆ, ಆರ್ಥಿಕ ಚಟುವಟಿಕೆಗಳು ನಡೀತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲೇನೆ ಈ ಡಿಜಿಟಲ್ ಆರ್ಥಿಕತೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಈ ಡಿಜಿಟಲ್ ಆರ್ಥಿಕತೆ ಅನ್ನುವಂಥ ಪ್ರಶ್ನೆಯಲ್ಲಿ ಇವತ್ತು ಮಕ್ಕಳ ಶಿಕ್ಷಣ ಅತ್ಯಂತ ಸಂಕಟ ಸಿಗ್ತಿದೆ. ಎರಡು ವರ್ಷ ಸ್ಕೂಲ್ಗಳು ಓಪನ್ ಆಗಿರಲಿಲ್ಲ, ಈ ಸ್ಕೂಲ್ಗಳು ಓಪನ್ ಮಾಡಿದ್ರು, ಒಂದೇ ಸ್ಕೂಲಲ್ಲಿ 45 ಜನನೋ 40 ಜನನೋ ಕೋವಿಡ್ಗೆ ಸೋಂಕು ಬಲಿಯಾಗಿದ್ದಾರೆ ಅಂತ ವರದಿ ಬಂದು ಪೇಪರ್ಗಳಲ್ಲಿದೆ. ಬಹುಶಃ ಎಂದಿಸ ಈ ಶಾಲೆಗೆ ನಡೀತಾ ಹೋಗ್ತಿಲ್ಲ, ಹಿಂಗೆ ಮುಂದುವರೆದು ಇವತ್ತು 40 ನಾಳೆ 400 ಆಗ್ಬೋದು. ಅಥವಾ ಮೂರನೇ ಅದ್ಯಾವುದು ಆಫ್ರಿಕಾದ ವೈರಸ್ ಬಂದಿರಬಹುದು, ಗೊತ್ತಿಲ್ಲ. ಸರಿ, ಏನಾಗ್ಬೋದು ಮುಂದಕ್ಕೆ ಅನ್ನುವಂತ ಪ್ರಶ್ನೆ ಬಂದಾಗ ಮಕ್ಕಳ ಭವಿಷ್ಯವೂ ಕೂಡ ದೊಡ್ಡ ಸಂಕಷ್ಟ. ಹಾಗಾಗಿ ಅಲ್ಲಿ ಹಣ ಇರುವಂತವರು ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಪಡ್ಕೋತಾ ಇದ್ರೆ ಹಣ ಇಲ್ಲದಲೇ ಇರುವಂತವರು ಪಾಪ ಆ ಶಿಕ್ಷಣದಿಂದ ವಂಚಿತರ. ಅದೇ ವಯಸ್ಸಿನ ಮಕ್ಕಳು ಶಿಕ್ಷಣವನ್ನು ಪಡೆಯದಲ್ಲೇ ಇರ್ತಕ್ಕಂತ ಮಕ್ಕಳು ಒಂದ್ ಕಡೆ ಇದ್ರೆ ಡಿಜಿಟಲ್ ಸಂಪನ್ನತೆ ಇಲ್ಲದೇ ಇರೋದಿದ್ದಾರೆ, ಇನ್ನೊಂದ್ ಕಡೆ ಅದನ್ನ ಪಡ್ಕೊಂಡಿರುವಂತ ಮಕ್ಕಳು ಒಂದ್ ಕಡೆ ಇರ್ತಾರೆ. ಹಾಗಾಗಿ ಇನ್ನೊಂದು ಹೊಸ ರೀತಿಯಾದ ಎರಡು ವರ್ಗಗಳನ್ನು ಸೃಷ್ಟಿ ಮಾಡಿದೆ, ಡಿಜಿಟಲ್ ಉಳ್ಳವರು ಮತ್ತೆ ಡಿಜಿಟಲ್ ಇಲ್ಲದವರು. ಇದು ಜಗತ್ತಿನಾದ್ಯಂತ ಹಾಗಾಗಿ ಉಳ್ಳವರು ಇಲ್ಲದವರು ಅನ್ನುವಂತ ಈ ಎರಡು ವರ್ಗಗಳ ಜೊತೆಗೆ ಹೊಸ ವ್ಯಾಖ್ಯಾನದ ಹೊಸ ಸಂದರ್ಭದ ಈ ಉಳ್ಳವರು ಇಲ್ಲದವರು ಅನ್ನುವಂತ ಸಂದರ್ಭವನ್ನು ಕೂಡ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿದೆ. ಇಡೀ ಜಾಗತಿಕವಾಗಿ ಹಸಿವು ಜಾಸ್ತಿ ಆಗಿರುವಾಗ, ನಿರುದ್ಯೋಗ ಜಾಸ್ತಿ ಆಗಿರುವಾಗ, ಇನ್ನೂ ನಿರುದ್ಯೋಗ ಜಾಸ್ತಿ ಆಗ್ತದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಹೇಳ್ತಿರುವಾಗ ಅಲ್ಲಿ ಸಿಟಿಗಳಿಗೆ ಹೋಗೋದಿಲ್ಲ, ನೀವು ಕೋಟಲ್ಲಿ ನೋಡಿ. ಅಮೆರಿಕದ ಶತಕೋಟ್ಯಾಧಿಪತಿಗಳ ಸಿರಿತನ 126 ಲಕ್ಷ ಕೋಟಿ ರೂಪಾಯಿ ಜಾಸ್ತಿ ಆಯ್ತು. ಈ ಎಲ್ಲ ಲಕ್ಷ ಕೋಟಿಗಳನ್ನ ಹೇಳ್ತಿರೋದನ್ನ ಒಂದು ಡಾಲರ್ಗೆ 70 ರೂಪಾಯಿ ಅಂತ ಲೆಕ್ಕ ಹಾಕಿ ಸರಾಸರಿ ತಗೊಂಡಿದ್ವಿ. 73, 74, 75, 77 ಅದೇ ಅದೇ 70 ರೂಪಾಯಿ ಲೆಕ್ಕ ಹಾಕ್ತೀವಿ. ಅಂದ್ರೆ ಬಡತನ ಜಾಸ್ತಿ ಆಗಿದೆ, ಹಸಿವು ಜಾಸ್ತಿ ಆಗಿದೆ, ಅಪೌಷ್ಟಿಕತೆ ಜಾಸ್ತಿ ಆಗಿದೆ. ಆದ್ರೆ ಅಮೆರಿಕನ್ ಶತಕೋಟ್ಯಾಧಿಪತಿಗಳ ಸಿರಿತನ 126 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನು? ಜನತೆ ಸಂಕಷ್ಟದಲ್ಲಿದ್ದಾಗಲೂ ಕೂಡ, ಜನತೆಯ ಜೀವನ ಸಂಕಷ್ಟ ಸಿಕ್ಕಿರುವಾಗಲೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಈ ಶತಕೋಟ್ಯಾಧಿಪತಿಗಳ ಆಸ್ತಿ ತೀವ್ರತರವಾಗಿ ಹೆಚ್ಚಳ ಆಗಲಿಕ್ಕೆ ಅವಕಾಶವನ್ನ ಈ ಬಂಡವಾಳಶಾಹಿ ವ್ಯವಸ್ಥೆ ಮಾಡಿಕೊಡುತ್ತೆ. ಸೊ ಹಾಗಾಗಿ ಬಂಡವಾಳಶಾಹಿ ವ್ಯವಸ್ಥೆ ನಾಶ ಆಗದಲ್ಲೇ ಇದಕ್ಕೊಂದು ಪರ್ಯಾಯವಾದಂತ ಸಮಾಜವಾದಿ ವ್ಯವಸ್ಥೆಯನ್ನು ಕಟ್ಟಲೇನೆ ಮಾನವ ಸಮಾಜ ಎದುರಿಸತಕ್ಕಂಥ ಇಂಥ ಒಂದು ದೊಡ್ಡ ಸವಾಲುಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೆ 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 ಹೆಚ್ಚಳ ಆಗಿರ್ತಕ್ಕಂಥ ಸಂದರ್ಭನಾಗಿದೆ. ಅದೇ ರೀತಿಯಲ್ಲಿ ಜಗತ್ತಿನಾದ್ಯಂತ ಹೋರಾಟಗಳು ತೀವ್ರ ಆಗಿದೆ. ಹೋರಾಟಗಳು ತೀವ್ರ ಆಗಿರುವಂತ ಸಂದರ್ಭದಲ್ಲಿ ಎಡಪಂಥೀಯವಾದಂತಹ ಪ್ರಗತಿಪರವಾದಂತ ಸರ್ಕಾರಗಳು ಕೂಡ ಪೆರುವಂತ ದೇಶಗಳಲ್ಲಿ ಬಂದಿದೆ. ಅಮೆರಿಕಾದಲ್ಲಿ ಅಮೆರಿಕದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಆಗದಲ್ಲೇ ಇರತಕ್ಕಂತ ಬಂಡವಾಳಶಾಹಿ ವ್ಯವಸ್ಥೆ ಟ್ರಂಪ್ನ ಮೂಲಕ ಬಲಪಂಥೀಯವಾದಂತ ಏನು ನೀತಿಗಳನ್ನು ಜಾರಿ ಮಾಡಲಿಕ್ಕೆ ಅಂತ ಹೊರಟಿದ್ರೋ ಅದೇ ಟ್ರಂಪ್ ಸೋಲ್ಬೇಕಾಗುತ್ತೆ. ಬಲಪಂಥೀಯ ನೀತಿಗಳು ಅವರ ಸಮಸ್ಯೆಯನ್ನು ಪರಿಹಾರ ಮಾಡೋದಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅದೇ ಕಾಲಘಟ್ಟದಲ್ಲಿ ಆ ರೀತಿಯಾದ ಪರಿಸ್ಥಿತಿಯಲ್ಲಿರುವಾಗ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು 20 ವರ್ಷಗಳ ಕಾಲ ತಮ್ಮ ಸೈನ್ಯನ ಆಫ್ಘಾನಿಸ್ತಾನದಲ್ಲಿ ನೆಲೆಸಿದ್ರು. ನಾವು ಭಯೋತ್ಪಾದನೆಗೆ ಅಂತ್ಯವನ್ನು ಆಡಿಬಿಡ್ತೀವಿ, 20 ವರ್ಷ ಆಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಆಫ್ಘಾನಿಸ್ತಾನದಲ್ಲಿ ಇದ್ದಂತ ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತಾಕಿ ಆನಂತರ ಅಲ್ಲೇನು ಸರ್ಕಾರಗಳನ್ನು ರಚನೆ ಮಾಡಿ ಆನಂತರ ಇಡೀ ಆಫ್ಘಾನಿಸ್ತಾನ ಭಯೋತ್ಪಾದಕರ ಅಡಗು ತಾಣ ಆದಾಗ ಅದರ ವಿರುದ್ಧ ಮತ್ತೊಂದು ಸಮರವನ್ನು ಸಾರಿ ಪ್ರಜಾಪ್ರಭುತ್ವಕ್ಕಾಗಿ ನಾವು ಈ ಸಮರವನ್ನು ಸಾರ್ತಿದ್ದೀವಿ, ಈ ಸಮರದಲ್ಲಿ ನೀವು ಯಾರ ಪರ ಹೇಳಿ ಪ್ರಜಾಪ್ರಭುತ್ವ ಪರವ ಅಥವಾ ಪ್ರಜಾಪ್ರಭುತ್ವ ವಿರುದ್ಧವಾ ಅಂತ ಹೇಳಿ ಬುಷ್ ಮತ್ತೆ ಹಿಂದಿದ್ದಂಥವರೆಲ್ಲರೂ ಕೂಡ
ಇಡೀ ಜಗತ್ತಿಗೆ ಸವಾಲ್ ಹಾಕಿದ್ರು, ನೀವು ಯಾರು ಪರ ಹೇಳಿ ಅಂತ. ಆದ್ರೆ 20 ವರ್ಷದ ನಂತರ ಇವತ್ತೇ ನೋಡ್ತಿದೀವಿ, ಅದೇ ಅಫ್ಘಾನಿಸ್ತಾನಕ್ಕೆ 20 ವರ್ಷ ಇವರಲ್ಲಿದ್ದು ಕೂಡ ಇವತ್ತು ಮತ್ತೆ ಅದನ್ನ ತಾಲಿಬಾನ್ ಕೈ ಕೊಟ್ಟು ತಟ್ಟೆಲಿ ಕೊಟ್ಟು ಬರ್ತಾವ್ರು. ಸಾಮ್ರಾಜ್ಯಶಾಹಿ ತನ್ನ ಮಿಲಿಟರಿ ಸೈನಿಕ ಬಲದಿಂದ ಭಯೋತ್ಪಾದನೆಯನ್ನಾಗಲಿ ಅಥವಾ ಬಲಪಂಥೀಯ ವಾದಗಳನ್ನಾಗಿ ವಾದಗಳನ್ನಾಗಿ ಸೋತಿ ಸಾಧ್ಯ ಇಲ್ಲ ಸಾಮ್ರಾಜ್ಯಶಾಹಿ ಕೈಯಲ್ಲಿ ಎನ್ನುವಂಥದ್ದು ಸಾಬೀತಾಗಿರುವಂತಹ ಕಾಲ. ಇಂತಹ ಒಂದು ಅಂತಾರಾಷ್ಟ್ರೀಯ ಪರಿಸ್ಥಿತಿ. ಹಾಗೆ ರಾಷ್ಟ್ರದಲ್ಲಿ ನೋಡಿದಾಗ ಸರ್ವರೋಗಕ್ಕೋ ದಿನ ಮದ್ದು ಅಂತಾರಲ್ಲ, ಎಲ್ಲಾ ದೇಶದ ಸಮಸ್ಯೆಗಳಿಗೂ ಮೋದಿಯೇ ಮದ್ದು ಅಂತ ಹೇಳಿ ವಾದ ಮಾಡೋದು. ಅದೇ ಹೇಳ್ತೀವಿ, ಮೋದಿ ಹೈ ತಪ್ಪು ಏನ್ ಬೇಕಲ್ಲ. ಆ ರೀತಿ ಸರ್ವ ಸಮಸ್ಯೆಗಳಿಗೂ ಮೋದಿಯೇ ಪರಿಹಾರ ಅನ್ನುವಂತ ವಾದವನ್ನ ಈ ದೇಶದ ಆಳುವವರ್ಗಳು ಮಾಡ್ತಿದ್ದಂತ ಸಂದರ್ಭದಲ್ಲಿ ಮೋದಿ ಸರ್ಕಾರ 2ನೇ ಬಾರಿಗೆ ಅಧಿಕಾರಿ ಬಂದಾಗ 22ನೇ ಮಹಾಧಿವೇಶನದಲ್ಲಿ ಡಿಕೆ ಪಕ್ಷ ಸ್ಪಷ್ಟವಾಗಿರುತ್ತೆ, ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋದು ಅಂತ ಹೇಳಿದ್ರೆ ಫ್ಯಾಸಿಸ್ಟ್ ಸಿದ್ಧಾಂತವನ್ನ ತನ್ನ ಸಿದ್ಧಾಂತ ಅನ್ಕೊಂಡಿರ್ತಕ್ಕಂತ RSS ನಿಯಂತ್ರಿತವಾದಂತ ಬಲಪಂಥೀಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇದು ದೇಶದ ಜನತೆಗೆ ಗಂಡಾಂತರ, ದೇಶಕ್ಕೆ ಗಂಡಾಂತರ ಅಂತ ಅರ್ಥದ. ಯಾವುದೇ ಕಾರಣಕ್ಕೂ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬಾರದು ಅಂತ ತೀರ್ಮಾನವನ್ನ ಸಿಪಿಎಂ ಪಕ್ಷ 22ನೇ ಮಹಾಧಿವೇಶನ ಮಾಡಿತ್ತು ಹೈದರಾಬಾದ್ 4 ಕೋಟಿ ಹಿಂದೆ. ಅದೇ ದೇಶದ ಜನ ಮತ್ತೆ ಅವ್ರನ್ನ ಹೆಚ್ಚು ಮತಗಳೊಂದಿಗೆ ಹೆಚ್ಚು ಸೀಟ್ಗಳೊಂದಿಗೆ ಅಧಿಕಾರ ತಂದ್ರು. 4 ವರ್ಷ ನಮ್ಮೇನು ಯಾವ ನವೋದಾರವಾದಿ ಆರ್ಥಿಕ ನೀತಿಗಳು ಪರಿಹಾರ ಅಲ್ವೋ ಆ ನವೋದಾರವಾದಿ ಆರ್ಥಿಕ ನೀತಿಗಳನ್ನೇ ಮತ್ತಷ್ಟು ತೀವ್ರತರವಾಗಿ ಜಾರಿ ಮಾಡುದು. ಜಾರಿ ಮಾಡಿದ್ರು ಮಾತ್ರ ಅಲ್ಲ, ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಅಂತ ಸೂಚಿಸಿರ್ತಕ್ಕಂತ ಪ್ರತಿಯೊಂದು ಪರಿಹಾರವೂ ಕೂಡ ಮತ್ತೊಂದು ಸಮಸ್ಯೆಯಾಗಿ ಹೊರಹೋಗ್ತಾರೆ. ಮೋದಿ ಕೂಡ ಔಷಧಿಯೇ ರೋಗಕ್ಕಿಂತ ದೊಡ್ಡ ಸವಾಲಾಗಿದೆ ಹೇಳ್ತಾರಲ್ಲ, ರೋಗದಲ್ಲಿ ಬದುಕುಡುವ ಸ್ವಾಮಿ ಔಷಧಿ ಸತ್ತೋಗ್ಬಿಟ್ರು ಜನ. ಹಾಗಾಗಿ BJPಯ ಬಲಪಂಥೀಯ ಔಷಧಿಗಳನ್ನು ಏನ್ ಕೊಡ್ತಿದ್ದಾರೆ ಈ ದೇಶದ ಸಮಸ್ಯೆಗಳಿಗೆ, ಅದು ಔಷಧಿಯೇ ಕಾಯಿಲೆಗಿಂತ ದೊಡ್ಡ ಕಾಯಿಲೆಯಾಗಿ ಇವತ್ತು ಹೊರಹೋಗ್ತಾರೆ. ಹಾಗಾಗೇನೆ BJP ಸರ್ಕಾರ ಅಂತ ಹೇಳಿದ್ರೆ ದೇಶ ಪ್ರಯತ್ನಿಸಲು ಮಾಡಿಕೊಟ್ಟಿರೋದು ಏನು? ನೀವು ಈ ಸಂವಿಧಾನದ ಆಶಯಗಳು ಏನಿದಾವೆ, ಸಮಾನತೆ ಆಶಯಗಳಿಗೆ ಕೊಟ್ಟಿ ಪೆಟ್ಟು ಕೊಟ್ರಿ, ಸ್ವಾತಂತ್ರ್ಯದ ಆಶಯಗಳಿಗೆ ಧಕ್ಕೆ ತಂದ್ರಿ. ಈ ದೇಶದ ಜನ ತಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳುವಂತ ಸಂದರ್ಭವನ್ನು ನಾವು ನೋಡಿದ್ದೀವಿ. ನಮ್ಗೆ ಇಷ್ಟ ಬಂದಂತ ಊಟ ಮಾಡಿ ಕೊಡೋದಿಲ್ಲ ನೀವು, ತಮ್ಗೆ ಇಷ್ಟ ಬಂದಂತ ಬಟ್ಟೆ ಹಾಕೊಳ್ಳಿ ಕೊಡೋದಿಲ್ಲ ನೀವು, ತಮ್ಗೆ ಇಷ್ಟ ಬಂದಂತ ಮದುವೆ ಆಗ್ಲಿ ಕೊಡೋದಿಲ್ಲ ನೀವು, ತಮ್ಗೆ ಇಷ್ಟ ಬಂದಂತ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ತಮ್ಗೆ ಇಷ್ಟ ಬಂದಂತ ದೇವರನ್ನ ಪೂಜೆ ಮಾಡಿ ಕೊಡೋದಿಲ್ಲ ನೀವು ಅನ್ನೋದು ನಾವು. ಹಾಗಾಗಿ ಸಂವಿಧಾನದ ಆಶ್ರಯವಾದಂತ ಬುನಾದಿ ಆದಂತ ಸ್ವತಂತ್ರಕ್ಕೆ ದೊಡ್ಡ ರೀತಿಯಾದ ಸವಾಲು ನೋಡಿದ್ದೀರಿ, ಅದರ ವಿರುದ್ಧ ಹೋರಾಟ ಮಾಡೋರ್ನ ಹಿಡಿದು ಜೈಲಿಗೆ ಹಾಕಿದಿರಿ. ಜೈಲಲ್ಲಿ ಕನಿಷ್ಠ ಅವ್ರು ಕೊಡಬೇಕಂತ ಮಾನವ ಹಕ್ಕುಗಳು ಕೊಡಲಿಲ್ಲ. ಮಾನವ ಹಕ್ಕುಗಳ ಹೋರಾಟಗಾರ ಟ್ಯಾಂಕ್ ಸ್ವಾಮಿ ಜೈಲು ಸಾವಬೇಕು ತಾಯನ್ನ ಆಸ್ಪತ್ರೆ. ಇವತ್ತು ಕೂಡ ಅನೇಕ ಜನ ಹೋರಾಟಗಾರರು ಜೈಲುಗಳಲ್ಲಿದ್ದಾರೆ ಅನ್ನುವಂಥದ್ದು ನಾವು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಸ್ವತಂತ್ರಕ್ಕೋಸ್ಕರ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದಂತೂ ಈ ರೀತಿ ಜೈಲುಗಳಲ್ಲಿ ಇಲ್ಲ ಅಂತ ಒಂದು ಕರಾಳ ಸಂದರ್ಭದಲ್ಲಿ ನಾವಿದೆ. ಅದೇ ರೀತಿಯ ಸಮಾನತೆಯ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ ಅನ್ನೋದು ನಾವು. ಜೊತೆಗೆ ಮಾತ್ರ ಅಲ್ಲ, ಸರ್ಕಾರ ಅನ್ನುವಂಥದ್ದು ಕಾನೂನಿನ ಆಡಳಿತ ನಮ್ಮ ದೇಶದ ಸಂವಿಧಾನ ನಾವು ಹೇಳೋದು ರೂಲ್ ಆಫ್ ಲಾ ಅಂತ ಹೇಳ್ತೀವಿ. ಆದ್ರೆ ಕಾನೂನಿನ ಆಡಳಿತ ಹೊರಟೋಗ್ಬಿಟ್ಟಿದೆ. ಕಾನೂನಿನ ಆಡಳಿತದ ಬದಲಾಗಿ ಇವತ್ತು ಮತೀಯ ಗುಂಡಾಗಿರಿಯನ್ನ ಧಾರ್ಮಿಕ ಗುಂಡಾಗಿರಿಯನ್ನ ಜಾರಿ ಮಾಡ್ತಿದ್ದಂತ ಸಂದರ್ಭವನ್ನು ನಾವು. ಅದೇ ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮ ದೇಶದ ಸಂವಿಧಾನದ ಬುನಾದಿ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ದೊಡ್ಡ ರೀತಿಯಾದ ಕೊಡಲಿ ಪೆಟ್ಟನ ಕೊಟ್ಟಿರ್ತಕ್ಕಂಥ ಸರ್ಕಾರ BJP ಸರ್ಕಾರ. ಬಹುಶಃ ಈ ದೇಶದಲ್ಲಿ ಈ ಸರ್ಕಾರ ಬಂದ ಮೇಲೆ ದಲಿತರ ಮೇಲೆ ನಡೆದಂತ ದಾಳಿಗಳು, ದಲಿತರ ಮೇಲೆ
ಹಿಂದುಳಿದವರ ಮೇಲೆ ಮಹಿಳೆಯರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳು ಅಶ್ಮಿತ ಆಚರಣೆಗಳು ಬಹುಶಃ ಹಿಂದೆ ಯಾವತ್ತೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡಿದ್ರೆ ಒಳ್ಳೆ ಸಿಗಿತನ ಇದ್ಬಿಟ್ರೆ ಇವೆಲ್ಲ ಹೊರಟೋಗ್ಬಿಡ್ತದೆ ಎನ್ನುವಂತ ರೀತಿಯಾದಂತಹ ಒಂದು ಕಲ್ಪನೆ ಏನಿತ್ತು ಆ ಕಲ್ಪನೆ ಸುಳ್ಳು ಅಂತ ತೋರಿಸಲಿಕ್ಕೆ ಬೆನ್ನು ಸಾಕ್ಷಿಯಾಗಬೇಕು. ಅತಿ ಶ್ರೀಮಂತರ ವಿಲ್ಲಾಗ ಬಡಾವಣೆಯಲ್ಲೂ ಕೂಡ ಜಾತಿ ಹೆಸರಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ಅನ್ನುವಂಥದ್ದು ನಾವು ನೋಡ್ತೀವಿ. ವಿಲ್ಲಾಗಳು ಏನಂತ ದುಡ್ಡಿದ್ದೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರಲ್ಲ, ಕೋಟ್ ಹಾಕೊಂಡ್ರೆ ನಮ್ಮನ್ನು ಸಮಾನವಾಗಿ ನೋಡ್ತಾರೆ ಅಂತ ಹೇಳಿದ್ರಲ್ಲ, ಅದು ಭಾರತದಂತ ಅನಿಷ್ಟ ಜಾತಿ ವ್ಯವಸ್ಥೆಯಲ್ಲಿ ಸಾಧ್ಯವಿಲ್ಲ ಅನ್ನೋದು ತೋರಿಸ್ಲಿಕ್ಕೆ ಸಾಕ್ಷಿಯಾಗಿ ಬೆಂಗಳೂರು. ಬೆಂಗಳೂರು ಒಂದು ಸಾಂಕೇತಿಕ ಉದಾಹರಣೆ ಅಷ್ಟೇ ನಾನು ಹೇಳಿದ್ರು, ಯಾಕಂದ್ರೆ ಬೆಂಗಳೂರು ಇದ್ದೀವಿ ಅಂತ. ಮರ್ಯಾದೆ ಹತ್ತಿಗಳು ನನ್ನ ಇಷ್ಟ ಬಂದಂತ ನನ್ನ ಮದುವೆ ಆದ್ರೆ ಜಾತಿ ಹೆಸರಲ್ಲಿ ಮರ್ಯಾದೆ ಹಸುವೇನು ಮಾಡ್ತಾರೆ? ತಾನೆ ತಂದೆ ತಾಯಿಯೇ, ತಾವು ಬೆಳೆದಂತ ತಂದೆ ತಾಯಿಯೇ, ಅಣ್ಣಂದಿರೆ ಅಕ್ಕಂದಿರೆ ಸೇರಿ ನಮ್ಮ ಮನೆಯ ಹೆಣ್ಮಗಳನ್ನ ಕೊಲ್ತಾರೆ, ಊತ ಹಾಕ್ತಾರೆ, ಮನೆಯನ್ನ ಕೊಲ್ತಾರೆ, ಊತ ಹಾಕ್ತಾರೆ ಅಂತ ನೋಡಿ. ನಮ್ಗೆ ಇಷ್ಟ ಬಂದಂತ ಧರ್ಮದ ಅನ್ಯ ಧರ್ಮದ ವ್ಯಕ್ತಿಯನ್ನು ನನ್ನ ಮದುವೆ ಆದ್ರೆ ಬಿಡೋದಿಲ್ಲ ಅನ್ನುವಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಆ ಹಕ್ಕುಗಳನ್ನ ಖಾತ್ರಿ ಪಡಿಸಬೇಕಾದ ಸರ್ಕಾರ ಇವತ್ತು ಮುಖ್ಯಮಂತ್ರಿಯಾಗಿ ಹೇಳ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ, ಆಕ್ಷನ್ ರಿಯಾಕ್ಷನ್ ಇರ್ತದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಒಬ್ಬ ಸಾಹಿತಿ ಕಲಾವಿದ ತನ್ನ ಅಭಿಪ್ರಾಯವನ್ನು ತಾನು ಹೇಳಿದ್ರೆ ಅದರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. ಅದೇ ನಾವು ನೋಡ್ತೀವಿ ಸಂಸಲೇಖ ಪ್ರಕರಣ. ಅಂದ್ರೆ ತನ್ನ ಇಷ್ಟದ ಆಹಾರ ಪವಿತ್ರವೋ ಅಪವಿತ್ರವೋ ಅನ್ನುವಂಥ ವ್ಯಾಖ್ಯಾನವನ್ನ ಈ ಧಾರ್ಮಿಕ ಗುಂಡಾಗಿರಿ ನಡೆಸ್ತಕ್ಕಂಥ ಜನರಿಂದ, ಮತೀಯ ಗುಂಡಿಯಾಗಿರಿ ನಡೆಸ್ತಕ್ಕಂಥ ಜನರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಸಾಮಾಜಿಕ ತುರ್ತು ಪರಿಸ್ಥಿತಿಯನ್ನು ಹೇಳುವಂತ ಸಂದರ್ಭ. ಇಂದಿರಾ ಗಾಂಧಿ ಹೇಳಿದ್ದು ರಾಜಕೀಯ ತುರ್ತು ಪರಿಸ್ಥಿತಿ, ಘೋಷಿತ ತುರ್ತು ಪರಿಸ್ಥಿತಿ. ಆದ್ರೆ ಇವತ್ತು ಇವರು ಹೇಳ್ತಾ ಇರುವಂತದ್ದು ಸಾಮಾಜಿಕ ತುರ್ತು ಪರಿಸ್ಥಿತಿ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಮ್ಮ ಮುಂದೆ ಹೇಳ್ತಿದ್ದಾರೆ. ಭಯ ಪಡಬೇಕು, ನಾನು ಯೋಚನೆ ಮಾಡಿದ್ರು ನಮ್ಮ ಮನೆ ಮಗಳು ಪಕ್ಕದ ಮನೆ ಹುಡುಗರ ಜೊತೆ ಓದ್ಬೇಕಾಗ್ಲಾಡೋ ನಮ್ಗೆ ಇಷ್ಟ ಇದ್ರು ಗೊತ್ತಿಲ್ಲ. ನಾಳೆ ಮೊನ್ನೆ ನಮ್ಮ ಕಾರ್ಮಿಕ ಸಂಘಟನೆ ಜನರಲ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು ಗುಜರಾತ್ನ ಯಾವುದೋ ಒಂದು ಊರಲ್ಲಿ ಮೊಟ್ಟೆ ಮಾರದೆ ನಿಲ್ಲಿಸ್ತಾರೆ ಕೋಳಿ ಮೊಟ್ಟೆ ಮರಂಗಿಲ್ಲ. ಏನರ್ಥ, ಎಲ್ಲಿ ಹೋಗ್ತಿದ್ವಿ ನಾವು? ಈ ದೇಶ ಯಾವ ಕಡೆ ಹೋಗ್ತಾ ಇದೆ? ಈ ಮಾದರಿಯನ್ನ ಗುಜರಾತ್ ಮಾದರಿಯನ್ನು ಕಟ್ಕೊಂಡಿಕೊಂಡಿದ್ದಾರೆ. ಇಂತಹ ಒಂದು ಸವಾಲು ಈ ದೇಶದಲ್ಲಿದೆ. ಹಾಗಾಗಿ ದೇಶದ ಸಂವಿಧಾನದ ಪ್ರತಿಯೊಂದು ಮೂಲಭೂತ ಪರಿಕಲ್ಪನೆಗೆ ಅಡ್ಡಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಕೊಂಡಿಪೇಡಿಸುತ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಅದೇ ಸಂದರ್ಭದಲ್ಲಿ ಕೋವಿಡ್ ಸಾಂಕ್ರಾಮಿಕ ಲಾಕ್ಡೌನ್ ಬಂದಾಗ ಎಂತ ಕಷ್ಟಗಳನ್ನ ಈ ದೇಶದ ಜನ ಅನುಭವಿಸಿದೆ. ಪರಿಹಾರ ಕೊಡೋದಿಲ್ಲ ಅಂತ ಹೇಳ್ತಿದ್ದಂತ ಬಿಜೆಪಿ ಸರ್ಕಾರಕ್ಕೆ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನ ಹೋರಾಟದ ಮೂಲಕ ಸಾಧಿಸಿ ತೋರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತೆಲ್ಲ ಸಂದರ್ಭದಲ್ಲಿ ನಾವಿದ್ದೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ರಾಜಕೀಯವಾಗಿ ನಮ್ಮ ಪಕ್ಷಕ್ಕೆ ಅತ್ಯಂತ ಕಡಿಮೆ ಸ್ಥಾನಗಳನ್ನ ನಾವು ಪಾರ್ಲಿಮೆಂಟ್ ಕೊಡ್ಕೊಂಡಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರಾತಿನಿಧ್ಯವೇ ಇದ್ದಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಕೇರಳದಲ್ಲಿ ಒಂದು ಐತಿಹಾಸಿಕ ಗೆಲುವನ್ನ ಪಡ್ಕೊಂಡಿದ್ದೀವಿ. ಇಡೀ ಜಗತ್ತಿಗೆ ಚುನಾವಣೆ ಮೂಲಕ ಒಂದು ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಂತ ತೋರಿಸ್ಕೊಟ್ಟಂತ ಕೇರಳದಲ್ಲಿ ಈ ಇಷ್ಟು ವರ್ಷದಲ್ಲಿ ಯಾವತ್ತೂ ಎರಡನೇ ಬಾರಿ ನಾವು ಗೆದ್ದಿರಲಿಲ್ಲ. ಆದ್ರೆ ಮತ್ತೆ ಅಂತ ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದೆ ಜಗತ್ತಿಗೆ. ಸಮಾಜವಾದಿ ಕ್ಯೂಬಾ, ಸಮಾಜವಾದಿ ಚೈನಾ, ಸಮಾಜವಾದಿ ವಿಯೆಟ್ನಾಂ ಮಾದರಿ ಆದ್ರೆ ಭಾರತಕ್ಕೆ ಸಿಪಿಎಂ ನೇತೃತ್ವದ LDF ಸರ್ಕಾರ ಕೇರಳದಲ್ಲಿ ಇರ್ತಕ್ಕಂಥದ್ದು ಮಾದರಿ ಅಂತ. ಕರ್ನಾಟಕಕ್ಕಿಂತ ಸಣ್ಣ ರಾಜ್ಯ, ಸಣ್ಣ ಜನಸಂಖ್ಯೆ, ಸಣ್ಣ ಸಂಪನ್ಮೂಲ ಇರುವಂತದ್ದು ರಾಜ್ಯ. ಹೋದ ವರ್ಷ 20,000 crore ಪರಿಹಾರವನ್ನು ಕೊಟ್ಟರು, ಈ ವರ್ಷ 20,000 crore ಪರಿಹಾರವನ್ನು ಕೊಟ್ಟರು. ಕರ್ನಾಟಕ ಅಧಿಕೃತ ದೊಡ್ಡ ರಾಜ್ಯ, ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡುವಂತ ರಾಜ್ಯ.
ಇಡೀ ದೇಶಕ್ಕೆ ಎರಡು ಮಾದರಿ ಇದೆ ಅವತ್ತು, ಒಂದು ಗುಜರಾತ್ ಮಾದರಿ, ಇನ್ನೊಂದು ಕರ್ನಾಟಕ ಮಾದರಿ. ಆದ್ರೆ ಗುಜರಾತ್ ಮಾದರಿ ಏನು ಹೊಟ್ಟೆನೇ ತಿನ್ಬೇಡಿ ಅನ್ನುವಂತ ಮಾದರಿ, ಕರ್ನಾಟಕದ ಮಾದರಿ ಏನು ಜನ ಬೀದಿ ಸತ್ರು ಕೂಡ 2,200 ಕೋಟಿಗಿಂತ ಜಾಸ್ತಿ ಪರಿಹಾರ ಕೊಡಲ್ಲ ಅನ್ನುವಂತ ಮಾತು ಮೊದಲ ಲಾಕ್ಡೌನ್. ಎರಡನೇ ಲಾಕ್ಡೌನ್ 1,700 ಕೋಟಿ ಪರಿಹಾರ ಬಂತು. 2 ವರ್ಷವೂ ಸೇರಿ 4,000 ಕೋಟಿ ಪರಿಹಾರ ಕೊಡಲಿಲ್ಲ ನೀವು ಜನರ ಸಂಕಟಕ್ಕೆ. ಆದ್ರೆ ಪಕ್ಕದಕ್ಕೆಲ್ಲ 40,000 ಕೋಟಿ ಪರಿಹಾರ ಪ್ಯಾಕೇಜ್ ಬಂತು. ಇದು ವ್ಯತ್ಯಾಸ ಬಿಜೆಪಿ ಸರ್ಕಾರಕ್ಕೂ ಮತ್ತು ಕಮ್ಯುನಿಸ್ಟ್ ಸರ್ಕಾರಕ್ಕೂ ಒಂದು ವ್ಯತ್ಯಾಸ. ಕಮ್ಯುನಿಸ್ಟ್ರು ಮನುಷ್ಯರ ಜೀವಕ್ಕೆ ಜೀವನಕ್ಕೆ ಅತಿ ಹೆಚ್ಚು ಬೆಲೆ ಕೊಡುವಂತದ್ದು ನಮ್ಮ ಆದ್ಯತೆ. ಬಿಜೆಪಿಯವರಿಗೆ ರಾಜಕೀಯ ಅಧಿಕಾರ ಇರುವುದು ಅವರ ಆದ್ಯತೆ. ಈ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುವಂತಹ ಕಾಲಘಟ್ಟದಲ್ಲಿ ನಾವು ಯೋಚಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ವಿಮರ್ಶೆ ಮಾಡ್ತಾ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ವಿಶ್ಲೇಷಣೆ ವಿಮರ್ಶೆಯನ್ನು ಮಾಡ್ತಾ ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಇದೆ ವರದಿ ಮಂಡಿಸ್ತಾರೆ, ಎಲ್ಲರೂ ಓದಿದ್ದೀನಿ ಅಂತ ಭಾವಿಸ್ತಾರೆ, ಓದ್ಬೇಕು ಅಂತ ವಿನಂತಿ ಮಾಡ್ತಾರೆ. ಬೆಂಗಳೂರು ಕೂಡ ನಮ್ಮ ಪಕ್ಷದ 22ನೇ ರಾಜ್ಯ ಸಮ್ಮೇಳನ ಮೂಡುಬಿದ್ರೆಯಲ್ಲಿ ನಡೆದಾಗ ಬೆಂಗಳೂರು ಬಗ್ಗೆ ಒಂದು ಸ್ಪಷ್ಟವಾದಂತ ಒಂದು ವಿಮರ್ಶೆಯನ್ನ ವಿಶ್ಲೇಷಣೆಯನ್ನು ಮಾಡಿ ಬೆಂಗಳೂರಿನ ಜಿಲ್ಲಾ ಸಮಿತಿಗಳನ್ನು ಮಾಡಿಕೊಟ್ಟೆ. ನಾವು 3 ಜಿಲ್ಲಾ ಸಮಿತಿಗಳಿವೆ, ಬೆಂಗಳೂರು ಉತ್ತರ ಜಿಲ್ಲಾ ಸಮಿತಿ, ನಿಮ್ದು ದಕ್ಷಿಣ ಜಿಲ್ಲಾ ಸಮಿತಿ, ನಾನು ಹಿಂದೆ ಇದ್ದದ್ದು ಮೊನ್ನೆ ಹೋಗ್ತಾರೆ 21ನೇ ತಾರೀಕು. ಹಾಗೆ ಪಕ್ಕದಲ್ಲಿ ಗ್ರಾಮಾಂತರ ಜಿಲ್ಲಾ ಸಂಘಟನಾ ಸಮಿತಿ ಇದೆ. 22ನೇ ರಾಜ್ಯ ಸಮ್ಮೇಳನ ನಡೆಯುವಾಗ ಈ 3 ಜಿಲ್ಲಾ ಸಮಿತಿಗಳಿವೆ. ಈಗ 23ನೇ ರಾಜ್ಯ ಸಮ್ಮೇಳನಕ್ಕೆ ಹೋಗುವಾಗ ಇನ್ನೊಂದು ಹೊಸ ರಾಮನಗರ ಜಿಲ್ಲಾ ಸಂಘಟನಾ ಸಮಿತಿಯು ಕೂಡ ರಚನೆ ಮಾಡಲಿಕ್ಕೆ ಪಕ್ಷದ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಬಹುಶಃ ನಾವು 20ನೇ ಜಿಲ್ಲಾ ಸಮ್ಮೇಳನ ಮಾಡುವಂತ ತೀರ್ಮಾನ ರಾಜಾಜಿನಗರದಲ್ಲಿ ಬಂದಂತಹ ಜಿಲ್ಲಾ ಸಮ್ಮೇಳನ ಸಂದರ್ಭ ಮುಂದೊಂದು ದಿವಸ ರಾಮನಗರವನ್ನು ಪ್ರತ್ಯೇಕ ಜಿಲ್ಲಾ ಸಂಘಟನಾ ಸಮಿತಿ ಮಾಡಬೇಕು. 10 ವರ್ಷದ ನಂತರ ಇವತ್ತು ನಮ್ಮೆಲ್ಲರ ಒಟ್ಟು ಶ್ರಮದ ಪರಿಣಾಮವಾಗಿ ರಾಜ್ಯ ಸಮಿತಿ ರಾಮನಗರಕ್ಕೂ ಒಂದು ಸಪರೇಟ್ ಆದಂತಹ ಪ್ರತ್ಯೇಕವಾದ ಜಿಲ್ಲಾ ಸಂಘಟನಾ ಸಮಿತಿಯನ್ನ ರಚನೆ ಮಾಡುವಂತಹ ಒಂದು ಸಂಘಟನಾ ಸಾಮರ್ಥ್ಯ ಬೆಂಗಳೂರು ಜಿಲ್ಲೆಗೆ ಬಂದಿದೆ. ಅದು ನಮ್ಮೆಲ್ಲರ ಒಂದು ಸಾಧನೆ ಅನ್ನುವಂತ ಮಾತು ಹೇಳಿದ್ದಾರೆ. ಹಾಗಾಗಿ ಈ 4 ಜಿಲ್ಲೆಗೆ ಸಂಬಂಧಪಟ್ಟಂತೆ 22ನೇ ಜಿಲ್ಲಾ ಸಮ್ಮೇಳನ ಏನಿರುತ್ತೋ ಅನ್ನುವಂಥದ್ದು ನಾವು ನೋಡಬೇಕು. ಈ ಸಮ್ಮೇಳನಕ್ಕೆ ಹೋಗುವ ರಾಜ್ಯ ಸಮ್ಮೇಳನ 22ನೇ ರಾಜ್ಯ ಸಮ್ಮೇಳನ ಬೆಂಗಳೂರು ಜಿಲ್ಲಾ ಸಮಿತಿಗಳ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ವಿಮರ್ಶೆ ಮಾಡುವಾಗ ಹೇಳ್ತೇವೆ ಏನಂದ್ರೆ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಮ್ಮ ಪಕ್ಷ ಅಗೋಚರ ಪರಿಸ್ಥಿತಿಯಲ್ಲಿ ಇರುವುದು ಒಳ್ಳೇದಲ್ಲ. ನಿಜ, ನಾವು ಅಗೋಚರವಾಗಿ ಇದ್ದೀವಿ, ಕಾಣಿಸೋದಿಲ್ಲ ಸಾಕು. ಹಾಗಾಗಿ ತುರ್ತಾಗಿ ಬೆಂಗಳೂರಿನ ಜಿಲ್ಲಾ ಸಮಿತಿಗಳು ಅಗೋಚರ ಪರಿಸ್ಥಿತಿಯಿಂದ ಆಚೆ ಬರಬೇಕು, ಒಂದು ರಾಜಕೀಯ ಶಕ್ತಿಯಾಗಿ ಹೊರಹೋಗ್ಬೇಕು. ಆ ರಾಜಕೀಯ ಶಕ್ತಿಯಾಗಿ ಹೊರಹೋಗೋದ್ರ ಮೂಲಕ ಇತರೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಮಾದರಿ ಆಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ಮಾಡಬೇಕು ಅಂತಿದ್ರೆ ವಿಧಾನಸಭಾ ಕ್ಷೇತ್ರವಾರು ಈಗಿರುವಂತಹ ಪಕ್ಷದ ಸದಸ್ಯತ್ವವನ್ನ ನಮ್ಮ ಸಾಮೂಹಿಕ ಸಂಘಟನೆ ಸದಸ್ಯತ್ವವನ್ನ ವಿಭಜಿಸಿ ವಿಧಾನಸಭಾ ಕ್ಷೇತ್ರವಾರು ಸಮಿತಿಗಳನ್ನು ರಚನೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನ, ಮತ್ತೆ ಶಾಖಾವಾರು ವಾರ್ಡ್ವಾರು ನಮ್ಮ ನೆಲೆಗಳನ್ನ ಗಟ್ಟಿಗೊಳಿಸಿಕೊಡ್ಬೇಕು. ಈಗಿರ್ತಕ್ಕಂತ ನಮ್ಮ ಕಾರ್ಮಿಕ ಚಳುವಳಿಯ ಪ್ರಭಾವವನ್ನ ರಾಜಕೀಯ ಚಳುವಳಿಯಾಗಿ ಮಾರ್ಪಡಿಸುವಂತ ಕೆಲಸ ಮಾಡಬೇಕು. ನಮ್ಮ ಸದಸ್ಯರನ್ನ ಚಳುವಳಿಯ ನಾಯಕರನ್ನಾಗಿ ಮಾರ್ಪಡಿಸುವಂತ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪಕ್ಷದ ಈ 3 ಜಿಲ್ಲಾ ಸಮಿತಿಗಳು ಕ್ರಮ ವಹಿಸಬೇಕು ಅನ್ನುವಂತ ನಿರ್ದೇಶನವನ್ನು 22ನೇ ಜಿಲ್ಲಾ ರಾಜ್ಯ ಸಮ್ಮೇಳನ ನಮಗೆ ಕೊಟ್ಟಿದೆ. 23ನೇ ಜಿಲ್ಲಾ ಸಮ್ಮೇಳನ ಸೇರಿ ಮುಂದೆ 23ನೇ ರಾಜ್ಯ ಸಮ್ಮೇಳನಕ್ಕೆ ಹೋಗುವಾಗ ಈ ನಿರ್ದೇಶನವನ್ನು ನಾವು ಹೇಗೆ ಜಾರಿ ಮಾಡಿದ್ದೀವಿ ಅನ್ನುವಂತ ವಿಶ್ಲೇಷಣೆಯನ್ನ ವಿಮರ್ಶೆಯನ್ನ ಮಾಡಬೇಕಾದಂತ ಸಂದರ್ಭ. ಈ ನಿಮ್ಮ ಸಮ್ಮೇಳನದಲ್ಲಿ ಆ ಕರ್ತವ್ಯವನ್ನು ನೀವು ನಿಭಾಯಿಸಿದ್ದೀರಿ ಅಂತೇಳಿ ನನ್ನ ನಂಬಿಕೆ, ಆ ವಿಶ್ವಾಸ. ಹಾಗಾಗಿ 22ನೇ ಈ ರಾಜ್ಯ ಸಮ್ಮೇಳನದ ಈ ನಿರ್ದೇಶನ ನಮ್ಮ ಬೆಂಗಳೂರು ಜಿಲ್ಲಾ ಸಮಿತಿಗಳ ಬಗ್ಗೆ ಹೇಳುವಾಗ ಉತ್ತರ ಜಿಲ್ಲಾ ಸಮಿತಿ ಬಗ್ಗೆ ಕೂಡ ನಿರ್ದಿಷ್ಟವಾಗಿ ಹೇಳಿದೆ. ಉತ್ತರ ಜಿಲ್ಲಾ ಸಮಿತಿಯ ಪರಿಸ್ಥಿತಿ ಏನಿದೆ, ಉತ್ತರ ಜಿಲ್ಲಾ ಸಮಿತಿಯ ವಲಯ ಸಮಿತಿಗಳ ಪರಿಸ್ಥಿತಿ ಏನಿದೆ ಅನ್ನೋದು ಕೂಡ ನಮ್ಮ ರಾಜ್ಯ ಸಮ್ಮೇಳನದ ವರದಿಯಲ್ಲಿ ಹೇಳಲಾಗಿದೆ. ಬಹುಶಃ ನೀವೆಲ್ಲ ಓದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದರ ಆಧಾರದಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನದ ಸಂಘಟನಾ ಪಕ್ಷದ ಸಂಘಟನಾ
ವಿಶ್ಲೇಷಣೆಯನ್ನು ವಿಮರ್ಶೆಯನ್ನು ನಮ್ಮ ಜಿಲ್ಲಾ ಸಮಿತಿ ಮಾಡಿದೆ ಅದರ ಆಧಾರದಲ್ಲಿ ಮುಂದೆ ಮಂಡಿಸಿರ್ತಾರೆ. ಸೊ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನ ನಡೀತಿರುವಾಗಲೇ ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಹಿನ್ನಡೆಗೆ ಕಾರಣ ಏನು ಅನ್ನೋದನ್ನ ಗುರುತಿಸ್ಕೊಂಡು ನಾವು 21ನೇ ಮಹಾಧಿವೇಶನಕ್ಕೆ ಹೋಗುವಂತ ಸಂದರ್ಭದಲ್ಲಿ 21ನೇ ಮಹಾಧಿವೇಶನಕ್ಕೆಲ್ಲ ಗೊತ್ತಿದೆ ವಿಶಾಖಪಟ್ಟಣದಲ್ಲಿ 22ನೇ ಮಹಾಧಿವೇಶನ ಹೈದರಾಬಾದಲ್ಲಿ 21ನೇ ಮಹಾಧಿವೇಶನಕ್ಕೆ ಹೋಗುವಾಗ ಯಾಕೆ ಈ ರೀತಿ ಹಿನ್ನಡೆ ಆಗ್ತಿದೆ ಅಥವಾ ಲಾಗತ್ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಸೋಲನ್ನು ಕಾಣ್ತಾ ಇದೆ. ತ್ರಿಪುರದಲ್ಲಿ ಅವಾಗಿನ ಸರ್ಕಾರ ಇತ್ತು ಯಾಕೆ ಹೀಗಾಗ್ತಾ ಇದೆ ಅನ್ನೋ ಒಂದು ವಿಶ್ಲೇಷಣೆ ಮಾಡುವಾಗ ನಮ್ಮ ಪಕ್ಷ ನಮ್ಮ ಗುರಿ ಇದೆಯಲ್ಲ ಜನತಾ ಪ್ರಜಾಪ್ರಭುತ್ವ ಕ್ರಾಂತಿಯನ್ನು ಮಾಡಬೇಕು ಅನ್ನೋ ಗುರಿ ಯಾವ ಗುರಿಯನ್ನು ನಾವು 1964ನೇ ಇಸ್ವಿಯಲ್ಲಿ ನಿಖರಗೊಳಿಸಿಕೊಂಡು ನಿರ್ದಿಷ್ಟಗೊಳಿಸಿಕೊಂಡು ಸಿಪಿಐಗೆ ಆಚೆ ಬರುವಾಗ ಆ ಗುರಿ ಕಡೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಜನತಾ ಪ್ರಜಾಪ್ರಭುತ್ವ ರಂಗವನ್ನ ಕಟ್ಟಬೇಕು ಭಾರತದಲ್ಲಿ. ಆ ಜನತಾ ಪ್ರಜಾಪ್ರಭುತ್ವ ರಂಗವನ್ನ ಭಾರತದಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಎಡ ಪ್ರಜಾಸತ್ತಾತ್ಮಕ ರಂಗವನ್ನ ಕಟ್ಟಬೇಕಾಗುತ್ತೆ. ಎಡ ಪ್ರಜಾಸತ್ತಾತ್ಮಕ ರಂಗವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಡ ಪಕ್ಷಗಳ ಐಕ್ಯತೆಯನ್ನು ಸಾಧಿಸಬೇಕು ಇಡೀ ದೇಶಾದ್ಯಂತ. ಎಲ್ಲ ಪ್ರಜಾಪ್ರಭುತ್ವವಾದಿ ಶಕ್ತಿಗಳೇನಿದ್ದಾವೆ ಪ್ರಜಾಪ್ರಭುತ್ವವಾದಿ ಬೇಡಿಕೆಗಳಿಗಾಗಿ ಎಡ ಬೇಡಿಕೆಗಳಿಗಾಗಿ ಆ ಬೇಡಿಕೆಗಳ ಆಧಾರಿತವಾಗಿ ರೂಪಿಸುವಂತಹ ಹೋರಾಟಗಳಿಂದ ರೂಪಿತವಾಗುವಂತಹ ರಂಗ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ತೀರ್ಮಾನ ಜಲಂಧರ್ ಮಹಾಧಿವೇಶನದಲ್ಲಿ ಮಾಡುವಂತಹ ತೀರ್ಮಾನ. ಅದರ ಬಗ್ಗೆ ವಿಶ್ಲೇಷಣೆ ನಾವು ರಾಜಕೀಯ ತಾಂತ್ರಿಕ ನಿಲುವೆ ಪೊಲಿಟಿಕಲ್ ಟ್ಯಾಕ್ಟಿಕಲ್ ಲೈನ್ ಅನ್ನು ಆಗ 21ನೇ ಮಹಾಧಿವೇಶನಕ್ಕೆ ಹೋಗುವಾಗ ನಮ್ಮ ಪಕ್ಷದ ಕೇಂದ್ರ ಸಮಿತಿ ಏನು ತೀರ್ಮಾನ ಮಾಡ್ತು ಅಂದ್ರೆ ನಮ್ಮ ಪೊಲಿಟಿಕಲ್ ಟ್ಯಾಕ್ಟಿಕಲ್ ಲೈನ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅನ್ನೋ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 20ನೇ ಮಹಾಧಿವೇಶನದಲ್ಲಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ ಕಾಲ ಪಕ್ವವಾಗಿದೆ ಸಂದರ್ಭ ಪಕ್ವವಾಗಿದೆ ಆದರೆ ಈ ಕಾಲ ಪಕ್ವವಾಗಿರ್ತಕ್ಕಂಥ ಕಾಲದ ಪ್ರಯೋಜನವನ್ನು ಪಡ್ಕೊಂಡು ರಾಜಕೀಯವಾಗಿ ಮುಂದೆ ನಡೀಲಿಕ್ಕೆ ಬೇಕಾದಂತ ರೀತಿಯಾದಂತ ನಮ್ಮ ಸಂಘಟನಾ ಶಕ್ತಿ ಸಾಧಾಗಿದೆ. ಅದೇ ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟಿವ್ ಸಿಚುವೇಶನ್ ಇಸ್ ರೈಟ್ ಸಬ್ಜೆಕ್ಟಿವ್ ಪ್ರಿಪೇರ್ಡ್ನೆಸ್ ಇಸ್ ನಾಟ್ ದೇರ್ ಅಂದ್ರೆ ವಸ್ತುಸ್ಥಿತಿ ನಮಗೆ ಪೂರಕವಾಗಿದೆ ಆದ್ರೆ ಕರ್ತೃವಂಶ ಸಾಕಾಗ್ತದೆ. ಹಾಗಾಗಿ ಯುಪಿಎ ಒಂದು ಸರ್ಕಾರ ಬರುವಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳು ನಮಗೆ ಬಂದವು. ಅವಾಗ ನಮಗೆ ಸಂಘಟನಾ ಶಕ್ತಿ ಇದ್ದಿದ್ರೆ ನಮ್ಗಿದ್ದಂತ ಅವತ್ತಿನ 60 ಸ್ಥಾನಗಳನ್ನ 160 ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಸಂದರ್ಭ ಇತ್ತು. ಆದ್ರೆ ನಮ್ಮ ಪಕ್ಷದ ಸಂಘಟನಾ ಸಾಮರ್ಥ್ಯ ಶಕ್ತಿ ಸಾಕಾಗ್ತದೆ ಹಾಗಾಗಿ ನಾವು 60 ಕಟ್ಟೆ ಸಿಗುತ್ತೆ. ಹಾಗೆ 20ನೇ ಮಹಾಧಿವೇಶನ ಕೊಟ್ಟು ಕರೆ ಏನಪ್ಪಾ ಅಂತ ಹೇಳಿದ್ರೆ ಈ ಪಕ್ವವಾಗಿರ್ತಕ್ಕಂಥ ಕಾಲವನ್ನ ವಸ್ತುಸ್ಥಿತಿ ಇವತ್ತು ಪೂರಕವಾಗಿದೆ ಬಂಡವಾಳಶಾಹಿ ಆಳುವ ವರ್ಗಗಳು ಪ್ರತಿದಿನ ಆಗಿರ್ತಕ್ಕಂಥ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಸರಿಸ್ತಾ ಇದೆ ಬಿಜೆಪಿ ಹಿನ್ನಡೆ ಆಗ್ತಾ ಇದೆ. ಅವಾಗ ಇಡೀ ಜಗತ್ತು ಇಡೀ ದೇಶ ಎಡಶಕ್ತಿಗಳ ಕಡೆ ನೋಡಿದಂತೆ ನಮ್ಮ ಕಡೆ ನೋಡ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಶಕ್ತಿ ಸಾಕಾಗ್ತದೆ ಅನ್ನೋದು 20ನೇ ಮಹಾಧಿವೇಶನದ ನಮ್ಮ ಅಂದಾಜು. ಆದ್ರೆ 21ನೇ ಮಹಾಧಿವೇಶನಕ್ಕೆ ಹೋಗುವಷ್ಟರಲ್ಲಿ ನಮ್ಗೆ ಹಿನ್ನಡೆ ಆಗಿದೆ. ಹಿನ್ನಡೆ ಆದಂತದ್ದು ಏನಕ್ಕೆ ಅನ್ನೋದು ಪ್ರಶ್ನೆ ಬಂದಾಗ 21ನೇ ಮಹಾಧಿವೇಶನದಲ್ಲಿ ವಿಶಾಖಪಟ್ಟಣದಲ್ಲಿ ನಿಶ್ಚೇತನೆ ಮಾಡಿದಾಗ ನಮ್ಮ ರಾಜಕೀಯ ತಾಂತ್ರಿಕ ನಿಲುವೆ ಏನಿತ್ತು ನಾವೇನ್ ಮಾಡಬೇಕು ಅಂತ ಹೊರಟಿದ್ವಿ ಅದನ್ನು ಮಾಡೋದ್ರಲ್ಲಿ ನಾವು ಇಡೀ ದೇಶಾದ್ಯಂತ ಸೋತಿದ್ವಿ. ಆಗಿಲ್ಲ ಯಾಕಂದ್ರೆ ನಾವು ಹೋರಾಟದ ರಂಗ ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ನಿರಂತರವಾಗಿ ಏನ್ ಮಾಡ್ತಾ ಬಂದ್ವಪ್ಪ ಅಂದ್ರೆ ರಾಜಕೀಯ ಚುನಾವಣಾ ಮೈತ್ರಿ ರಂಗಗಳನ್ನು ಕಟ್ಟಾ ಬಂದಿದ್ವಿ. ಅದೇ ಪರ್ಯಾಯ ತಪ್ಪಾಯ್ತು ಅಂತ ನಮ್ಮ ಪಕ್ಷ ನಮ್ಮ ಪಕ್ಷ ಮಾತ್ರವೇ ತಪ್ಪಾದ ತಪ್ಪನ್ನು ಒಪ್ಪಿಕೊಳ್ತದೆ ರೈತರಿಗೆ ಪಾಕೊಂಡ್ ಇದು ನಮ್ಮ ಪಕ್ಷಕ್ಕೆ ಮಾತ್ರ ಇರುವಂತ ವಿಶಿಷ್ಟವಾದಂತಹ ಒಂದು ಗುಣಲಕ್ಷಣ. ಬೇರೆ ಪಕ್ಷ ಇರಲ್ಲ ತಪ್ಪನ್ನ ತಪ್ಪು ಅಂತ ಸವಿನಯವಾಗಿ ಒಪ್ಪಿಕೊಳ್ಳುವಂತ ಗುಣ. ಆದ್ರೆ ನಾವೇನ್ ಮಾಡಿದ್ವಿ ಈ ಕೆಲಸವನ್ನ ಮಾಡ್ತಾ ಹೋದಾಗ 64ನೇ ಇಸ್ವಿಯಲ್ಲಿ ಈ ಕೆಲಸವನ್ನ ಮಾಡ್ತಾ ಹೋದಾಗ ನಮ್ಮ ಶಕ್ತಿಯನ್ನ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಹೋದಾಗ ನಮ್ಮ 3 ರಾಜ್ಯಗಳಲ್ಲಿ ಸರ್ಕಾರ ಮಾಡಕ್ಕೆ ಸಾಧ್ಯ ಆಯ್ತು ಸತತವಾಗಿ ಸರ್ಕಾರ ಮಾಡಕ್ಕೆ ಸಾಧ್ಯ ಆಯ್ತು.
70ರಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಜನತಾ ಸರ್ಕಾರ ಬರುವಂತ ಸಂದರ್ಭದಲ್ಲಿ ಮುರಾಜಿ ದೇಸಾಯಿ ಸರ್ಕಾರವೋ ಅಥವಾ ಚರಣ್ ಸಿಂಗ್ ಸರ್ಕಾರದನ್ನ ಒಂದು ಪಾತ್ರ ವಹಿಸಿದ್ವಿ. ಅದಾದ ನಂತರ 89ನೇ ವಿಪಿ ಸಿಂಗ್ ಸರ್ಕಾರ ಬಂದಾಗ ರಾಷ್ಟ್ರೀಯ ರಂಗ ಸರ್ಕಾರ ನಡೆಸುವಾಗ ಒಂದು ಪಾತ್ರ ವಹಿಸಿದ್ವಿ. 96ರಲ್ಲಂತೂ ನೀವೇ ಪ್ರಧಾನಮಂತ್ರಿಯಾಗಿ ಅಂತ ಬಂದ್ಬಿಟ್ಟು ನಮ್ಮ ಹತ್ರ. ಆದ್ರೆ ನಮ್ಮ ಪಕ್ಷದ ತಾಂತ್ರಿಕ ನಿಲುಮೆ ಆಧಾರದಲ್ಲಿ, ರಾಷ್ಟ್ರೀಯ ತಾಂತ್ರಿಕ ನಿಲುಮೆ ಆಧಾರದಲ್ಲಿ ನಾವು ಆಗಕ್ಕೆ ಆಗಲ್ಲ. ನಮ್ಗೆ ಶಕ್ತಿ ಇದ್ದರೆ ಹೋದ್ರೆ ಬಿಡೋದಿಲ್ಲ ಇವ್ರು ನಮ್ಮನ್ನ. ಒಂದು ಬಂಡವಾಳಶಾಹಿ ಭೂ ಮಾಲೀಕ ಸರ್ಕಾರಕ್ಕೆ ಹೋಗುವ ಕಾಂಗ್ರೆಸ್ ಪ್ರಧಾನಮಂತ್ರಿ ಆಗಕ್ಕಾಗಲ್ಲ. ಕಾಂಗ್ರೆಸ್ ಪ್ರಧಾನಮಂತ್ರಿ ಆಗಿ ಸಾಧ್ಯ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಎಡ ಪ್ರಜಾಸತ್ತಾತ್ಮಕ ನಡೆಸಬೇಕು, ಜನತಾ ಪ್ರಜಾಸತ್ತಾತ್ಮಕ ನಡೆಸಬೇಕು. ಬಂಡವಾಳಶಾಹಿ ಭೂ ಮಾಲೀಕ ಸರ್ಕಾರಕ್ಕಲ್ಲ. ಆ ಕಾರಣಕ್ಕೋಸ್ಕರ ಒಂದು ನಮ್ಮ ಪಕ್ಷ ಸ್ಪಷ್ಟವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಗಲ್ಲ ಅಂತ ಹೇಳಿದ್ರು. ತಪ್ಪಲ್ಲ, ಸರಿ, ನಮ್ಮ ಪಕ್ಷ ತೀರ್ಮಾನ. ಆದ್ರೆ ಅಂತ ಒಂದು ಪರಿಸ್ಥಿತಿ ಬಂತು. ಆ ನಂತರ ಯುಪಿಎ ಒಂದು ಸರ್ಕಾರದ ಪರಿಸ್ಥಿತಿ ಬಂತು. ಎಲ್ಲ ಪರಿಸ್ಥಿತಿಗಳು ಬಂದ್ವು. ಎಲ್ಲ ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡಿದ್ವಿ, ಎಡ ಪ್ರಜಾಸತ್ತಾತ್ಮಕ ರಂಗವನ್ನ ಕಟ್ಟಿಟ್ಟಿದ್ದಂತ ಅವಕಾಶವನ್ನ ಬರೀ ಚುನಾವಣಾ ಮೈತ್ರಿ ರಂಗವಾಗಿ ಮಾರ್ಪಡಿಸಿದ್ವಿ. ಅದರಲ್ಲೇ ನಮ್ಮ ಸಮಯ ಮುಳುಗೋಗ್ಬಿಡ್ತು. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯಗಳ ಮಟ್ಟದಲ್ಲಿ ದೀರ್ಘಕಾಲ ಒಂದು ಪಕ್ಷದೊಂದಿಗೆ ಮೈತ್ರಿಯನ್ನ ಸಾಧಿಸ್ತಾ ಬಂದ್ಬಿಟ್ವಿ. ಆ ಕಾರಣಕ್ಕೋಸ್ಕರ ಹಾಗಾಗಿ ನಮ್ಮ ನೆಲೆಗಳು ಓದ್ವು, ನಮ್ಮ ನೆಲೆಗಳ ಜಾಗಕ್ಕೆ ಮತ್ತೊಂದು ಬಂಡವಾಳಶಾಹಿ ಪಕ್ಷ ಬಂದಿದೆ. ಕರ್ನಾಟಕದಲ್ಲಿ ನೋಡಿದ್ವಿ, ನಾವು 93ರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗುವಾಗ ನೀವು ಎಷ್ಟು ಸೀಟ್ ಬೇಕು ಅಂತ ಕೊಡಿ ಅಂತ ಹೇಳಿದಂತವ್ರು ಇವತ್ತು ಒಂದು ಸೀಟು ಕೊಡೋದಿಲ್ಲ ಮೈತ್ರಿ ಮಾಡ್ಕೊಂಡು. ಇದೆಲ್ಲ ನೋಡಿದ್ವಿ. ಸ್ವಾಮಿ, ನಮ್ಮ ಪಕ್ಷ 21ನೇ ಮಹಾಧಿವೇಶನದಲ್ಲಿ ಏನಿತ್ತು, ನಮ್ಮ ಮುಂದಿನ ಕರ್ತವ್ಯ ಏನಾಗಬೇಕಪ್ಪ ಅಂದ್ರೆ ಎಡ ಪ್ರಜಾಪ್ರಭುತ್ವ ರಂಗವನ್ನು ಕಟ್ಟೋದು ನಮ್ಮ ಕರ್ತವ್ಯ ಆಗಬೇಕು. ನಮ್ಮ ರಾಜಕೀಯ ತಾಂತ್ರಿಕ ನಿಲುವೆ ಚುನಾವಣಾ ತಾಂತ್ರಿಕ ನಿಲುವೆ ಆಗಬಾರದು, ಹೋರಾಟ ತಾಂತ್ರಿಕ ನಿಲುವೆ ಆಗಬೇಕು. ಪರ್ಯಾಯವನ್ನು ರೂಪಿಸಬೇಕು. ಪರ್ಯಾಯವನ್ನು ರೂಪಿಸಬೇಕು ಅಂದ್ರೆ ಎಡಪಕ್ಷಗಳ ಐಕ್ಯತೆಯನ್ನು ಸಾಧಿಸಬೇಕು. ಎಡಪಕ್ಷಗಳ ಐಕ್ಯತೆಯನ್ನು ಸಾಧಿಸಬೇಕು ಅಂದ್ರೆ ಸಿಪಿಎಂ ಪಕ್ಷವನ್ನು ಬಲಿಸಬೇಕು. ಬಲಿಷ್ಠ ಸಿಪಿಎಂ ಪಕ್ಷ ಎಂದರೆ ಎಡಪಕ್ಷಗಳ ಐಕ್ಯತೆಯನ್ನಾಗ್ಲಿ ಎಡಪಕ್ಷಗಳ ಚಳುವಳಿಯನ್ನಾಗ್ಲಿ ಕಟ್ಟಲಿಕ್ಕೆ ಆಗಲ್ಲ. ಆ ಎಡಪಕ್ಷಗಳ ಐಕ್ಯತೆಯನ್ನು ಸಾಧಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟೋದು ಎಲ್ಲಿ ಬರ್ತದೆ? ನಾವು ಇರ್ತಾನೆ ಅಂತ ಕಟ್ಟೋದು ಅನ್ನುವಂತ ಪ್ರಶ್ನೆ. ಹಾಗೆ 21ನೇ ಮಹಾಧಿವೇಶನ ನಾವು ಸ್ಪಷ್ಟವಾಗಿ ತೀರ್ಮಾನ ಮಾಡ್ಕೊಂಡ್ವಿ, ನಮ್ಮ ಮುಂದಿನ ಕೆಲಸ ಏನಪ್ಪಾ ಅಂದ್ರೆ ಹೋರಾಟದ ತೀವ್ರಗೊಳಿಸುವುದು. ಎಲ್ಲ ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನ ಒಂದು ವೇದಿಕೆ ತರುವಂತದ್ದು ನಮ್ಮ ಮುಂದಿನ ಕೆಲಸ ಆಗಬೇಕು ಅಂತ. ಅದರ ಭಾಗವಾಗಿನೇ ಇವತ್ತು ಗೆಲುವಿನ ಕಡೆಗೆ ಹೋಗಿರುವಂತಹ ನಮ್ಮ ರೈತ ಚಳುವಳಿ, ನಮ್ಮ ಕಾರ್ಮಿಕ ಚಳುವಳಿ. ಆದ್ರೆ 21ನೇ ಮಹಾಧಿವೇಶನ ಮಾಡಿದಂತ ತೀರ್ಮಾನದ ಭಾಗವಾಗಿ ನಾವು ಯಾವಾಗ ಈ ಹೋರಾಟಗಳನ್ನ ಅರಿಬಿಟ್ವೋ, ಹೋರಾಟದಲ್ಲಿ ತೀವ್ರಗೊಳಿಸುವಂತ ಕೆಲಸ ಮಾಡಿದ್ವೋ, ಆ ಹೋರಾಟಗಳ ಪರಿಣಾಮವಾಗಿ ಏನಾಗಿದೆ ಇವತ್ತು ಪರಿಸ್ಥಿತಿ ಅಂದ್ರೆ, ಇಷ್ಟು ಬಲಿಷ್ಠವಾದಂತಹ ಆಳುವ ವರ್ಗಗಳಿರುವಾಗ ನಮ್ಮ ದೇಶದಲ್ಲಿ, ಏಷ್ಯಾದಲ್ಲಿ ಅತಿ ದೊಡ್ಡ ಶ್ರೀಮಂತ ನಮ್ಮ ದೇಶದಲ್ಲಿ ಇರುವಾಗ, ಅದಾನೆ ಅಂಬಾನಿನೋ ಅದಾನೆ ಒನ್ ಟೂ ಅಂತ ಆಟ ಆಡ್ತಿರ್ತಾರೆ. ಅವನು ಬರ್ತೀವಿ ಅಂತ ಹೇಳಿ ಇಷ್ಟು ಬಲಿಷ್ಠವಾಗಿ ನಮ್ಮ ಪ್ರತಿನಿಧಿಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಇಟ್ಕೊಂಡಿರುವಾಗ, ಸಂವಿಧಾನಿಕ ಸಂಸ್ಥೆಗಳಾದಂತ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಚುನಾವಣಾ ಆಯೋಗ, ಮಿಲಿಟರಿ ಎಲ್ಲವೂ ತನ್ನ ಹಿಡಿತದಲ್ಲಿರುವಾಗ, ಇದೇ ಸಂಸತ್ತು ಕಳೆದ ಒಂದು ವರ್ಷದಿಂದ ಅಂಗೀಕರಿಸಿರ್ತಕ್ಕಂತ ಕಾರ್ಮಿಕ ಕಾನೂನು ಜಾರಿ ಮಾಡಕ್ ಆಗ್ತಿಲ್ಲ. ಅವತ್ತಿಗೆ ಮಾಡಕ್ಕಾಗಿದೆಯಾ? 91ನೇ ಇಸ್ವಿಯಿಂದ ಕಾನೂನುಗಳನ್ನು ತರಬೇಕು ಅಂತ ಹೊರಟಿದ್ರು, ಕಾನೂನು ತರಲಿಕ್ಕೆ ಬಿಡಲಿಲ್ಲ, ನಾವು ಬದಲಾವಣೆ ಮಾಡಲಿಕ್ಕೆ ಬಿಡಲಿಲ್ಲ, ಕಾನೂನು ತಂದು ಬಿಟ್ರು. ನಮ್ಮ ಸಿಪಿಎಂ ಪಕ್ಷದ ಅಷ್ಟೂ ಜನ ರಾಜ್ಯಸಭಾ ಸದಸ್ಯರನ್ನ ತಂದು ಹೊರಗಾಕಿ, ನಮ್ಮನ್ನು ಹೊರಗಾಕ್ಬೋದು, ನೀವು 5 ಜನ ಇದೀವಿ ಆ ಜನ ಇದೀವಿ ಅಂತ. ರಾಜ್ಯಸಭೆಯಲ್ಲಿ ಅಂಗೀಕರಿಸ್ಕೊಳ್ಬಹುದು, ಲೋಕಸಭೆಯಲ್ಲಿ ಅಂಗೀಕರಿಸ್ಕೊಳ್ಬಹುದು, ರಾಷ್ಟ್ರಪತಿಗಳು ಸಹಿ ಮಾಡಬಹುದು, ಗೆಜೆಟ್ ನೋಟಿಫಿಕೇಶನ್ ಮಾಡಬಹುದು, ಜಾರಿ ಮಾಡಕ್ಕಾಗತ್ತ ಅಂತೀವಿ. ಜಾರಿ ಮಾಡಿ ಬಿಡೋದಿಲ್ಲ ನಾವು, ಯಾಕೆಂದ್ರೆ ಸಿಪಿಎಂ ಪಕ್ಷ ಇನ್ನೂ ಬದುಕೇ ಇದೆ, ಇದರಲ್ಲಿ ಬಿಡೋದಿಲ್ಲ ಅಂತ ಸವಾಲು ಹಾಕಿದ್ವಿ. ಒಂದು ವರ್ಷ ಆದ್ರೂ ಕೂಡ ನಾವು ಜಾರಿ ಮಾಡ್ಲಿಕ್ಕೆ ಆಗಿಲ್ಲ. ಮಾತ್ರ ಅಲ್ಲ, ಅವರೇ ಜಾರಿ ಮಾಡಿದಂತ, ಜಾರಿ ಮಾಡೇ ಬಿಟ್ಟಿಗೆ ಅಂದಂತ ಆ 3 ಕೃಷಿ ಕಾಯ್ದೆಗಳಿಗೆ ಈ ಪ್ರಭುತ್ವದ ಭಾಗವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತಡೆ ಹಾಕಿಕೊಡ್ಬೇಕಾಗಿ ಬಂತು. ಮಾತ್ರ ಅಲ್ಲ, ಇವತ್ತು ಇದೇ ಸರ್ಕಾರ ವಾಪಸ್ ತಗೊಳ್ತೀವಿ ಅಂತ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಬೇಕಾಗಿ ಬಂತು. ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ವಾಪಸ್ ತಗೊಳ್ಳುವಂತಹ ಸಂದರ್ಭವನ್ನು ನೋಡಬೇಕು. ಆಳು ವರ್ಗಗಳು ಸೋತು ಶರಣಾಗುವಂತ ಸಂದರ್ಭ ಇದೆ. ಸುಲಭ ಅಲ್ಲ.
ಅಲ್ಲದೆ ನಮ್ಮ ಪಕ್ಷದ ಕೇಂದ್ರ ಸಮಿತಿ ವಿಮರ್ಶೆ ಮಾಡ್ತು, ಯಾಕೆ ಇಷ್ಟು ದೊಡ್ಡ ದೀರ್ಘಕಾಲ ನಡೀತಾ ಇದೆ ಹೋರಾಟ? ಈ ರಾಷ್ಟ್ರದ ರಾಜಧಾನಿಗೆ ಹೋಗುವಂತ ಅಷ್ಟೂ ಹೆದ್ದಾರಿಗಳನ್ನ ತಡೆದು ಒಲ್ಚಗಟ್ಟೆ ತಡೆದು ನಿಲ್ಲಿಸ್ಬಿಡುವಂತ ಶಕ್ತಿ ಎಲ್ಲಿಂದ ಬಂತು ಹೋರಾಟಕ್ಕೆ ಅಂತ ಹೇಳಿದಾಗ, ನಮ್ಮ ದೇಶದ ಆಳುವ ವರ್ಗದಲ್ಲಿ ನಮ್ಮ ಪಕ್ಷದ ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ಈ ದೇಶದ ಆಳುವ ವರ್ಗ ಅಂದ್ರೆ ದೊಡ್ಡ ಬಂಡವಾಳಗಾರರು, ಈ ದೇಶದ ಪ್ರಾದೇಶಿಕ ಬಂಡವಾಳಗಾರರು ಒಂದಾಗಿ ನಿಂತಿದ್ದಾರೆ. ಆದರೆ ಈ ಕೃಷಿ ಕಾಯ್ದೆಗಳಿಂದಾಗಿ, ನವ ಉದಾರವಾದಿ ಆರ್ಥಿಕ ನೀತಿಗಳಿಂದಾಗಿ ದೊಡ್ಡ ಬಂಡವಾಳಗಾರರು ಮತ್ತು ಪ್ರಾದೇಶಿಕ ಬಂಡವಾಳಗಾರರ ನಡುವೆ ಏನು ನಿರಂತರ ಸಂಘರ್ಷ ನಡೀತಾ ಇತ್ತೋ ಆ ಸಂಘರ್ಷದ ಭಾಗವಾಗಿ ಇವತ್ತು ಈ ದೇಶದ ಬಡ ರೈತರು, ಕೂಲಿಕಾರರು, ಕಾರ್ಮಿಕರು ಮಾಡ್ತಾ ಇದ್ದಂತ ಹೋರಾಟಕ್ಕೆ ಪ್ರಾದೇಶಿಕ ಬಂಡವಾಳಗಾರರು ಜೊತೆ ನಿಂತು ಅದನ್ನೇ ನಾವು ನೋಡಿದ್ವಿ. ಪಂಜಾಬ್ನಲ್ಲಿದ್ದಂಥ ಸರ್ಕಾರ ಬೆಂಬಲ ಕೊಡುತ್ತೆ, ಆಮ್ ಆದ್ಮಿ ಪಕ್ಷ ಸರ್ಕಾರ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುತ್ತೆ. ಮುಷ್ಕರಕ್ಕೆ ಹೋಗುವಾಗ ರೈತರು ಕರೆ ಕೊಡುವಾಗ, ಭಾರತ್ ಬಂದ್ಗೆ ಕರೆ ಕೊಡುವಾಗ ಎರಡು ಭಾರತ್ ಬಂದ್ ನೋಡಿದ್ವಿ. ಆಂಧ್ರದ ಸರ್ಕಾರ ಅಧಿಕೃತವಾಗಿ ರಜೆಗಳನ್ನು ಘೋಷಣೆ ಮಾಡಿದ್ರು, ತೆಲಂಗಾಣ ಸರ್ಕಾರ ಅಧಿಕೃತವಾಗಿ ರಜೆಗಳನ್ನು ಘೋಷಣೆ ಮಾಡಿದ್ರು, ಮಹಾರಾಷ್ಟ್ರ ಸರ್ಕಾರ ಅಧಿಕೃತ ರಜೆಗಳನ್ನು ಘೋಷಣೆ ಮಾಡಿದ್ರು. ಯಾಕೆ ಘೋಷಣೆ ಮಾಡಿದ್ರು? ಅವರು ಪ್ರಾದೇಶಿಕ ಬಂಡವಾಳಗಳನ್ನು ಪ್ರತಿನಿಧಿಸುವಂತ ಸರ್ಕಾರಗಳಲ್ಲಿ ಪ್ರಾದೇಶಿಕ ಪಕ್ಷಗಳಂದ್ರೆ ಏನು ಅಂತ ಹೇಳುವಾಗ 17ನೇ ಮಹಾಧಿವೇಶನ ಸ್ಪಷ್ಟವಾಗಿ ಹೇಳಿದ್ವಿ. ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿರ್ತಕ್ಕಂತ ಪ್ರಾದೇಶಿಕ ಬಂಡವಾಳಗಾರರು ಮತ್ತೆ ಭೂ ಮಾಲೀಕರ ಪ್ರತಿನಿಧಿಗಳವರು ಅಂತ ನಮ್ಮ ಪಕ್ಷದ 17ನೇ ಮಹಾಧಿವೇಶನ ನೋಡ್ತಾರೆ. ಯಾವಾಗ ದೊಡ್ಡ ಬಂಡವಾಳಗಾರರು ಮತ್ತೆ ಪ್ರಾದೇಶಿಕ ಬಂಡವಾಳಗಾರ ನಡುವಿನ ಈ ಸಂಘರ್ಷ ತಾರಕಕ್ಕೆ ಇರ್ತೋ, ಎಲ್ಲಿ ನಮ್ಮ ಪ್ರಭುತ್ವಕ್ಕೆ ಬುಡಕ್ಕೆ ನೀರು ಬಂದ್ಬಿಡುತ್ತೋ ಅಂತೇಳಿ ವಾಪಸ್ ತಗೊಳ್ಬೇಕಾದ ಸಂದರ್ಭ. ಆದ್ರೆ ಈ ಹೋರಾಟವನ್ನ ಕಟ್ಟಿದವರು ಬೆಳೆದವರು ಯಾರಪ್ಪ ಅಂದ್ರೆ ಈ ದೇಶದ ರೈತಾಪಿ ಜನ ಮತ್ತೆ ಕಾರ್ಮಿಕ ವರ್ಗ. ಆ ಹೋರಾಟವನ್ನು ಕಟ್ಟಲಿಕ್ಕೆ ತೀರ್ಮಾನ ಮಾಡಿದ್ದಿಲ್ಲಪ್ಪ ಅಂದ್ರೆ 22ನೇ ಮಹಾಧಿವೇಶನ. ಹಾಗಾಗಿ ನಮ್ಮ ಪಕ್ಷದ ಸಮ್ಮೇಳನದಲ್ಲಿ ಮಾಡ್ತಕ್ಕಂಥ ತೀರ್ಮಾನಗಳು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿ ನಮಗೆ ಸ್ಥಾನ ಇಲ್ಲ ಅಂದ್ರೂ ಕೂಡ ನಿಮ್ಮ ದಿಕ್ಕು ದೆಸೆಗಳನ್ನು ಬದಲಾಯಿಸುವಂತ ಸಂದರ್ಭ ಬಂದಿದೆ ಅನ್ನುವಂಥದ್ದು ನೋಡ್ತಾ ಇರೋ ಸಂದರ್ಭ. ಏನು ವಾಗ್ದಾನವೇ ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ನಾವು ಬೆಂಗಳೂರಿನಲ್ಲಿ ಏನ್ ಮಾಡುದು? ಅಗೋಚರ ಪರಿಸ್ಥಿತಿಯಿಂದ ಆಚೆ ಬರ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ಮುಂದಿನ ದಾರಿಗಳನ್ನು ತೀರ್ಮಾನ ಮಾಡುವಂತ ಸಂದರ್ಭ ಈ ನಮ್ಮ ಸಮ್ಮೇಳನ ಸಂದರ್ಭ. ಅದೇ ಸಂದರ್ಭದಲ್ಲಿ 21ನೇ ಮಹಾಧಿವೇಶನ ಇನ್ನೊಂದು ತೀರ್ಮಾನ ಮಾಡಿತು, ಬರೀ ರಾಜಕೀಯ ತಾಂತ್ರಿಕ ನಿಲುವೆಯನ್ನ ಮಾತ್ರ ಎಡ ಪ್ರಜಾಸತ್ತಾತ್ಮಕ ರಂಗ ಅಂತ ಕಟ್ಟಿದ್ರೆ ಸಾಕಾಗೋದಿಲ್ಲ, ಆಗಲೇ 20ನೇ ಮಹಾಧಿವೇಶನ ಹೇಳಿದಂಗೆ ನಮ್ಮ ಪಕ್ಷದ ಸಂಘಟನೆಯನ್ನು ಕೂಡ ಸನ್ನದ್ಧಗೊಳಿಸ್ಕೋಬೇಕು. ಪಕ್ಷದ ಸಂಘಟನೆ ಸನ್ನದ್ಧಗೊಳಿಸ್ಕೋಬೇಕು ಅಂತ ಏನ್ ಮಾಡ್ಬೇಕು ಅಂದಾಗ 21ನೇ ಮಹಾಧಿವೇಶನ ಏಪ್ರಿಲ್ ಅಲ್ಲಿ ನಡೀತು ವಿಶಾಖಪಟ್ಟಣಂ, ಒಂದು ವರ್ಷ ಪ್ಲೀನಮ್ ನಡೆಸಬೇಕು ಅಂತ ಹೇಳಿದ್ವಿ. ಒಂದು ವರ್ಷ ಏಪ್ರಿಲ್ ಇತ್ತು ಅಂದ್ರೆ ಡಿಸೆಂಬರ್ ನಲ್ಲೇ ಕೋಲ್ಕತ್ತಾದಲ್ಲಿ ಕ್ಲೀನಮ್ ಮಾಡ್ತಾರೆ. ಕೋಲ್ಕತ್ತಾ ಕ್ಲೀನಮ್ ಅಂತ ಕೋಲ್ಕತ್ತಾ ಕ್ಲೀನಮ್ ಅಲ್ಲಿ ಇಡೀ ದೇಶದ ನಮ್ಮ ಸಂಘಟನಾ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡ್ತಾ ಸಿಪಿಎಂ ಪಕ್ಷ ಪ್ರಾರಂಭ ಆದ 64ನೇ ಇಸ್ವಿಯಲ್ಲಿ, 64ನೇ ಇಸ್ವಿ ಪ್ರಾರಂಭ ಆದ್ಮೇಲೆ ಸಿಪಿಐಯಿಂದ ಆಚೆ ಬರುವಾಗ, ಅವರ ಸುಧಾರಣಾವಾದ ಪರಿಷ್ಕರಣವಾದದಿಂದ ಆಚೆ ಬರುವಾಗ, ಒಂದು ಕ್ರಾಂತಿಕಾರಿ ಪಕ್ಷವನ್ನು ಕಟ್ಟಬೇಕು ಅಂತ ನಾವು ಆಚೆ ಬರುವಾಗ ನಕ್ಸಲ್ರು ನಮ್ಮ ಜೊತೆ ಕ್ರಾಂತಿಕಾರಿ ಪಕ್ಷ ಕ್ರಾಂತಿಕಾರಿ ಪಕ್ಷ ಕಟ್ಟಬೇಕು ಅಂತ ಹೇಳ್ತೀವಿ. ಏನ ಎಸ್ ಎಫ್ ಐ ಕಟ್ಟಿದ್ರೆ, ವಿದ್ಯಾರ್ಥಿ ರಂಗ ಕಟ್ಟಿದ್ರೆ, ಬಹಿರಂಗ ಕಟ್ಟಬೇಕು ಅಂತ ಟೈಮ್ ವೇಟ್ ಮಾಡಬಾರ್ದು, ನಡೀಲಿ ಹೋಗೋಣ. ಅವಾಗ ಒಂದು ಪ್ರಶ್ನೆ ಬಂತು, ಸಿಪಿಐನ ಸಂಘಟನೆ ಇಟ್ಕೋಬೇಕಾ, ಇವ್ರು ಹೇಳುವಂತ ಸಂಘಟನೆ ಕಟ್ಟಬೇಕಾ? ಅವಾಗ ಸಾಲ್ಕಿ ಅನ್ನೋದನ್ನು ತೀನಮ್ಮನ್ನು ನಾವು ತೀರ್ಮಾನ ಮಾಡಿದ್ವಿ. ನಮ್ಮ ಪಕ್ಷ ಕ್ರಾಂತಿಕಾರಿ ಪಕ್ಷ, ಆದ್ರೆ ಸಾಮೂಹಿಕ ಕ್ರಾಂತಿಕಾರಿ ಪಕ್ಷ, ಮಾಸ್ ರೆವಲ್ಯೂಷನರಿ ಪಾರ್ಟಿಯನ್ನು ಕಟ್ಟೋದು ನಮ್ಮ ಕೆಲಸ. ಹಾಗಾಗಿ ನಮ್ಮ ಕ್ರಾಂತಿಕಾರಿ ಪಕ್ಷಕ್ಕೆ ಸಾಮೂಹಿಕ ನೆಲೆ ಇರಬೇಕು ನಮ್ಗೆ. ಹಾಗಾಗಿ ವಿದ್ಯಾರ್ಥಿ ರಂಗವನ್ನು ಕಟ್ಟಬೇಕು, ಮಹಿಳಾ ರಂಗವನ್ನು ಕಟ್ಟಬೇಕು, ಕಾರ್ಮಿಕ ರಂಗವನ್ನ ಹೇಗೆ ಪ್ರತ್ಯೇಕ ಉಳಿಸ್ಕೊಳ್ಬೇಕಾಗ್ತದೆ ಅನ್ನೋ ಒಂದು ತೀರ್ಮಾನವನ್ನು ಮಾಡಿ ಆ ನಂತರ ಎಲ್ಲ ರಂಗಗಳನ್ನು ಕಟ್ಟುವಂತ ಕೆಲಸ ಮಾಡಿ, ಅದರ ಪರಿಣಾಮವೇ ನಾವು 70ನೇ ಇಸ್ವಿ ನಂತರ 64ನೇ ಇಸ್ವಿ ನಂತರ ಸಾಧಿಸಿದಂತ ಸಾಧನೆಗಳು ನಮ್ಮ ಮತ್ತೆ ಮಾಡೋದು ಸರ್ಕಾರಗಳೆಲ್ಲ. ಆದ್ರೆ ಸಾಧಕೀಯ ಪ್ಲೀನಮಿಂದ ಕೋಲ್ಕತ್ತಾ ಪ್ಲೀನಮ್ ಬರುವಾಗ ನಾವು ನೋಡಿದ್ರೆ ಏನು ಅಂತ ಹೇಳಿದ್ರೆ, ಪರಿಸ್ಥಿತಿ ಪಕ್ವವಾಗಿದ್ರು ಕೂಡ ನಮ್ಮ ಸಂಘಟನಾ ಸಿದ್ಧತೆ ಸನ್ನದ್ಧತೆ ಸಾಕಾಗೋದಿಲ್ಲ ಅಂತ ಹೇಳುವಾಗ ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ನಾವು ಸಾಮೂಹಿಕ ಕ್ರಾಂತಿಕಾರಿ ಪಕ್ಷವನ್ನು ಕಟ್ಟಬೇಕು ಅಂತ ಹೋಗ್ತಾ 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 ದಾರಿಯಲ್ಲಿ ಕ್ರಾಂತಿಕಾರಿ ಪಕ್ಷ ಆಗೋದಕ್ಕೆ ಬರ್ತದೆ, ಒಂದು ಸಾಮೂಹಿಕ ಪಕ್ಷ ಆಗೋಗ್ಬಿಡುತ್ತೆ, ಮಾಸ್ ಪಾರ್ಟಿ ಆಗಬೇಕು. ಹಾಗಾಗಿ ನಮ್ಮ ದಾಳಿ ಬಂದಾಗ ದಾಳಿ ಎದುರಿಸಲಿಕ್ಕೆ ಆಗದೇ ಇರತಕ್ಕಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ಕೆಲಸ ಏನಾಗ್ಬೇಕಪ್ಪ ಅಂದ್ರೆ, ಇವತ್ತು ನಮ್ಮ ಪಕ್ಷವನ್ನ ಕ್ರಾಂತಿಕಾರಿ ಪಕ್ಷವನ್ನಾಗಿ ಮತ್ತೆ ಮರುಸ್ಥಾಪನೆ ಮಾಡಬೇಕು.
ಕ್ರಾಂತಿಕಾರಿ ಪಕ್ಷವನ್ನಾಗಿ ಮರುಸ್ಥಾಪನೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗಲೇ ನಮ್ಮ ಕೋಲ್ಕತ್ತಾ ಪ್ರೀರಮ್ ನಿರ್ಣಯ ಇರೋದೇನೆಂದ್ರೆ ಈ ದೇಶದ ದುಡಿಯುವ ವರ್ಗದ ಪಕ್ಷವಾಗಿ ಸಿಪಿಐಎಂ ಮಾರ್ಕ್ಸ್ವಾದ ಎನ್ನುವ ಅದಕ್ಕೆ ತನ್ನ ಬದ್ಧತೆಯನ್ನು ದೃಢಪಡಿಸ್ಕೊತಾ ಈ ದೇಶದ ಜನತೆಯ ರಾಜಕೀಯ ಪಕ್ಷವು ಹೊರಹೊಮ್ಮುತ್ತೆ ಹೊರಹೊಮ್ಮಬೇಕು ಅದು ಮಾಡಬೇಕಾದೇನಪ್ಪಾ ಅಂತಂದ್ರೆ ಕೋಲ್ಕತ್ತಾ ಪ್ರೀರಮ್ನ ಒಂದು ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ನಮ್ಮ ಪಕ್ಷದ ಸದಸ್ಯರಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಸದಸ್ಯರು ನಿಷ್ಕ್ರಿಯರಾಗಿ ಆ ನಿಷ್ಕ್ರಿಯ ಸದಸ್ಯರ ಹೊರೆ ಪಕ್ಷದ ಮೇಲಿದೆ. ಹಾಗಾಗಿ ಪಕ್ಷವನ್ನ ನಿಷ್ಕ್ರಿಯ ಸದಸ್ಯರಿಂದ ಮುಕ್ತಗೊಳಿಸ್ಬೇಕು, ಸ್ವಚ್ಛಗೊಳಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಯಾವ ಪದಗಳನ್ನ ನಾನು ಬಳಸ್ತಾ ಇರೋದಲ್ಲ, ಕೋಲ್ಕತ್ತಾ ಫ್ರೀಡಮ್ ಬಳಸಿರೋ ಪದಗಳು ತಪ್ಪಿಸ್ಕೋಬೇಕು. ಆ ತೀರ್ಮಾನವನ್ನ ಮಾಡಿದ ಮೇಲೆ ಅವಾಗಲೇ ಬಂದದ್ದು ಪಂಚ ಕರ್ತವ್ಯಗಳು ಅಂತ. ಈ ಪಂಚ ಕರ್ತವ್ಯಗಳನ್ನು ಪಾಲನೆ ಮಾಡಲೇಬೇಕು ಅಂತ ನಿರ್ದೇಶನ ಕೊಟ್ಟರು. ಹಾಗೆಯೇ ನಮ್ಮ ಪಕ್ಷ ಸದಸ್ಯತ್ವದಲ್ಲಿ ಮಹಿಳಾ ಸಂಯೋಜನೆ ಹೆಂಗಿದೆ, ಯುವಜನ ಸಂಯೋಜನೆ ಹೆಂಗಿದೆ, ನಮ್ಮ ಪಕ್ಷ ಸದಸ್ಯತ್ವದಲ್ಲಿ 35 ವರ್ಷದ ಒಳಗಡೆ ಇರತಕ್ಕಂಥ ಸದಸ್ಯರ ಪ್ರಮಾಣ 15% ಕಡಿಮೆ ಇದ್ರೆ ಅದು ಕಳಪೆ ಸಂಯೋಜನೆ ಪಕ್ಷದ ಲೀನ ಮೇಡಮ್. ಮಹಿಳಾ ಸದಸ್ಯತ್ವ ಮಹಿಳಾ ಜನಸಂಖ್ಯೆ 50% ಇರುವಾಗ ಈಗೇನು ನಿನ್ನೆ ಇನ್ನೊಂದೇನೋ ವರದಿ ಬಂದಿದೆ, ಆ ವರದಿ ಪ್ರಕಾರ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಇದೆ ಪುರುಷರಿಗಿಂತ. ಅದು ಸೆನ್ಸಸ್ ಆದಾಗ ಇನ್ನೊಂದು ಸ್ವಲ್ಪ ಗೊತ್ತಾಗ್ಬೇಕಾಗ್ತದೆ. ಅಂತ ಸಂದರ್ಭ ಬಂದ್ರೆ ನಮ್ಮ ಪಕ್ಷದಲ್ಲಿ ಮಹಿಳಾ ಸಂಯೋಜನೆ 25% ಖಾತ್ರಿ ಪಡಿಸಲೇಬೇಕು ಅನ್ನುವಂತ ನಿರ್ದೇಶನ ಸಂಖ್ಯೆ ನಮ್ಮ ಕೋಲ್ಕತ್ತಾ ಕೊಟ್ಟಿದೆ. ಇದೆಯಾ ಹಾಗೆ ಮೂಲ ವರ್ಗದ ಪ್ರಾತಿನಿಧ್ಯ ನಮ್ಮ ಪಕ್ಷದ ಸದಸ್ಯತ್ವದಲ್ಲಿ ಕಾರ್ಮಿಕ ವರ್ಗ, ಕೂಲಿಕಾರರು, ಬಡ ರೈತರು ಹೇಗಿದೆ ಸಂಯೋಜನೆ? ನಮ್ಮ ಪಕ್ಷ ಸದಸ್ಯತ್ವದಲ್ಲಿ ಮತ್ತೆ ನಾಯಕತ್ವದಲ್ಲಿ ಸಾಮಾಜಿಕ ಸಂಯೋಜನೆ ಹೇಗಿದೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಸಂಯೋಜನೆ ಹೇಗಿದೆ? ಇವೆಲ್ಲ ಇವತ್ತಿನ ವಾಸ್ತವ ಪರಿಸ್ಥಿತಿ ಭಾರತದಲ್ಲಿ. ನಾವು ಕಾರ್ಮಿಕ ವರ್ಗದ ಪಕ್ಷವಾಗಿದ್ದೀವಿ, ಆದ್ರೆ ಈ ಎಲ್ಲ ಸಂಯೋಜನೆ ಕೂಡ ಪ್ರಜ್ಞಾಪೂರ್ವಕ ನೋಡಬೇಕಾಗ್ತದೆ ಪಕ್ಷ ಸದಸ್ಯತ್ವದಲ್ಲಿ. ಹಾಗಾಗಿ ನಮ್ಮ ಸಮ್ಮೇಳನವನ್ನು ಮಾಡುವಾಗ ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟಲಿಕ್ಕೆ ಮಾಡಿದಂತ ಹೋರಾಟ ಹೇಗೆ, 23ನೇ ಮಹಾಧಿವೇಶನ ಯಾವ ಅಂಶಗಳ ಅದಕ್ಕೆ ಹೋರಾಟ ಮಾಡಬೇಕು, ಮಧ್ಯಪ್ರವೇಶ ಮಾಡಬೇಕು, ಅಗೋಚರ ಪರಿಸ್ಥಿತಿಯಿಂದ ಗೋಚರ ಪರಿಸ್ಥಿತಿ ಬರಲಿಕ್ಕೆ ನಾವು ಏನ್ ಮಾಡಬೇಕು 4 ವರ್ಷದಲ್ಲಿ. ಹಾಗೆಯೇ ಸಂಘಟನಾ ಪ್ರೀನಮ್ನ ಕೋಲ್ಕತ್ತಾ ಪ್ರೀನಮ್ನ ನಿರ್ಣಯವನ್ನ ನಿರ್ದೇಶನವನ್ನ ಜಾರಿ ಮಾಡಲಿಕ್ಕೆ ನಾವು ಏನ್ ಮಾಡಿದ್ವಿ ಅನ್ನೋ ಎಲ್ಲ ವಿಮರ್ಶೆಯನ್ನು ಮಾಡುವಂತ ಸಂದರ್ಭ ನಮ್ಮ ಈ ಸಂದರ್ಭ. ಹಾಗಾಗಿ ಕಾಮ್ರೇಡ್ಸ್, ಆ ಎಲ್ಲ ವಿಮರ್ಶೆಯನ್ನು ನಾವು ಮಾಡ್ತೀವಿ. ಹಾಗೆಯೇ ಅಗೋಚರ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ, ಗೋಚರವಾಗಿ ಕಾಣಲಿಕ್ಕೆ ಬಹಳಷ್ಟು ಮಧ್ಯಪ್ರವೇಶ ಮಾಡಿದ್ದೀವಿ. ಬೆಂಗಳೂರು ಬಹಳಷ್ಟು ಮಾದರಿಯನ್ನ ಕಟ್ಕೊಟ್ಟಿದೆ. ಇಲ್ಲಿ ಕೋವಿಡ್ನ ವಿಶಿಷ್ಟ ವಿಭಿನ್ನ ಅನಿರೀಕ್ಷಿತ ಪರಿಸ್ಥಿತಿಯಲ್ಲೂ ಕೆಲಸ ಮಾಡಬಹುದು ಅನ್ನೋದನ್ನ ಬೆಂಗಳೂರಿನ ತೋರಿಸ್ಕೊಂಡಿದೆ ಅಂತ ಹೇಳಿ ಇಡೀ ರಾಜ್ಯದ ದೃಷ್ಟಿಯನ್ನ ಅಥವಾ ಈ ದೇಶದ ದೃಷ್ಟಿಯನ್ನು ಕೊಡಲು ಸಾಧ್ಯ ಆಗಿದೆ. ಆದರೆ ಸಂಘಟನಾತ್ಮಕವಾದಂತಹ ಬೆಳವಣಿಗೆ ಸಾಧ್ಯ ಆಗಿದೆಯಾ? ಸಾಧ್ಯ ಇದೆಯಾ? ಪ್ರಜಾಸತ್ತಾತ್ಮಕ ಕೇಂದ್ರವನ್ನು ಹೇಗೆ ನಾವು ಖಾತ್ರಿಪಡಿಸ್ತೀವಿ? ಕಮ್ಯುನಿಸ್ಟ್ ಮೌಲ್ಯಗಳನ್ನು ಹೇಗೆ ನಾವು ಖಾತ್ರಿಪಡಿಸ್ತೀವಿ? ನಮ್ಮ ಚಳವಳಿ ಬಂದಂತವ್ರನ್ನೆಲ್ಲರನ್ನೂ ಕೂಡ ಪಕ್ಷವಾಗಿ ಮಾರ್ಪಡಿಸ್ಲಿಕ್ಕೆ ಬೇಕಾದಂತ ಕೆಲಸಗಳನ್ನು ಏನ್ ಮಾಡಿದ್ದೀವಿ? ನಮ್ಮ ಸಾಮೂಹಿಕ ರಂಗಗಳ ಚಳವಳಿಯನ್ನ ಹೋರಾಟವನ್ನು ಕಟ್ಟಿದೀವಿ ನಿಜ, ಅದರೊಳಗಡೆ ಪಕ್ಷ ಕಟ್ಟಿ ನಾವು ಏನ್ ಮಾಡಿದ್ದೀವಿ, ಎಷ್ಟು ಯಶಸ್ಸನ್ನ ಕಂಡಿದ್ದೀವಿ? ಈ ಎಲ್ಲವನ್ನು ಕೂಡ ಈ ಸಮ್ಮೇಳನದಲ್ಲಿ ಇರತಕ್ಕಂತ ನೀವೆಲ್ಲರೂ ಪ್ರತಿನಿಧಿಗಳಿದ್ದೀರಿ, ನೀವೆಲ್ಲರೂ ಕೂಡ ಸೇರಿ ವಿಮರ್ಶೆ ಮಾಡ್ತೀರಿ, ವಿಶ್ಲೇಷಣೆ ಮಾಡ್ತೀರಿ. ಬೆಂಗಳೂರಿನ ಈ ಪರಿಸ್ಥಿತಿಯಿಂದ ಉತ್ತಮವಾದಂತಹ ಇನ್ನೊಂದು ಪರಿಸ್ಥಿತಿಗೆ ಹೋಗ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಮುನ್ನಡೆದೀವಿ ಅನ್ನುವಂತ ಆಶಯದೊಂದಿಗೆ ಈ ಸಮ್ಮೇಳನದ ಪ್ರತಿನಿಧಿ ಅಧಿವೇಶನವನ್ನು ಉದ್ಘಾಟನೆ ಮಾಡಿದ್ದೀನಿ, ಘೋಷಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.